ಮತ್ತೆ ಬಿಟ್ಟೆ ಏನು ಮಕ್ಕಳ ಸ್ಕೂಲ್ ಹೋಗಿಲ್ಲ ಇಲ್ಲ ಒಳಗಿದ್ದಾರೆ ತಗೊಳ್ಳೋ ಸಂಬಳಕ್ಕೆ ಒಂದ್ 8 ಗಂಟೆ ಕೆಲಸ ಮಾಡಕ್ಕಾಗಲ್ಲ ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡಿ ಸೈಲೆನ್ಸ್ ಪ್ಲೀಸ್ ಇದೇನ್ ಆಫೀಸ್ ಆ ಫಿಶ್ ಮಾರ್ಕೆಟ್ ಟಾಕ್ ಲೆಸ್ ಅಂಡ್ ವರ್ಕ್ ಮೋರ್ ಅದರ್ವೈಸ್ ಐ ವಿಲ್ ರಿಪೋರ್ಟ್ ಟು ದಿ ಮ್ಯಾನೇಜರ್ ಕಮ್ ಆನ್ ಕಮ್ ಆನ್ ಶ್ರೀ ಚಾಮುಂಡೇಶ್ವರಿ ನಾಳೆ ನಾನು ಡಾಕ್ಟರ್ ಬೆಚ್ಚಕ್ಕೆ ಹಣವಿದ್ದು ಇಚ್ಛೆ ಅರಿವ ನಿನ್ನಂತ ಸತಿಗಿದ್ದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಏನ್ ರಾಗ ನಿನ್ ನೋಡಿದಾಗಲೆಲ್ಲ ಬರುತ್ತೆ ಸರಿ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಕೈಕಾಲು ಮುಖ ತಿಳ್ಕೊಂಬನೆ ತಟ್ಟೆ ಮುಂದೆ ಕವನ ಬರೆಯುವಂತೆ
ಇವತ್ತೇನ್ ಸ್ಪೆಷಲ್ ನೋಡಿ? ಲೇಡೀಸ್ ಸಿಂಗರ್. ಬನ್ನಿ ಮಾಯ. ಮುರಳಿ ಬಂದ್ರೇನು? ಬಾ ಬಂದ್ರು. ರಾತ್ರಿ ಬಸ್ಗೆ ಟಿಕೆಟ್ ತಗೊಂಡ್ರಾಯ್ತು, ಇನ್ನೊಂದ್ ಸಾರಿ ನಿನ್ ಕೈಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಕಣವಾ. ಅದಕ್ಕೇನ್ ರಂಗ್ ಮಾವಾ, ನಿಮ್ಮಂತ ದೊಡ್ಡವ್ರು ಮನೆಗೆ ಬರ್ತಾ ಇರ್ಬೇಕು, ನಮ್ಗೆ ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದಕ್ಕೇನಪ್ಪ ಅಂದ್ರೆ, ಕುಟುಂಬ ಅಂದ್ರೆ ಹೀಗಿರ್ಬೇಕು, ಗಂಡ ಹೆಂಡತಿ ಮಕ್ಕಳು. ಇವತ್ತು ಟಿಕೆಟ್ ಕ್ಯಾನ್ಸಲ್ ಮಾಡ್ಬಿಡಿ, ನಿಮ್ಗೆ ಬೇಕಾದ ಅಡಿಗೆ ಮಾಡ್ತೀನಿ, ಇನ್ನೂ ನಾಲ್ಕು ದಿವಸ ಹಾಯಾಗಿ ಹೋಗಿ. ಅಯ್ಯೋ, ಎಲ್ಲಾದ್ರೂ ಉಂಟೇನವ್ವ, ನಮ್ಮ ಹಳ್ಳಿ ಇಲ್ಲಿ ಇರಿಸಾಲ್ ಬೇರೆ. ತುಳಸಿ, ಅವ್ರ ಹಳ್ಳಿ ತುಂಬಾ ತಾಪತ್ರ ಇದೆ. ನಮ್ಮವ ಫಸ್ಟ್ ಕ್ಲಾಸ್ ಬೆಂಡೆಕಾಯಿ ಹೋಳಿ ಮಾಡಿದಿ. ಯಾರು? ನೀನ್ ಮಾಡಿದ್ರೆ ನಾನ್ ಮಾಡಿದ್ರೇನೆ? ಇದೇನು ಹೆದರ್ಕೋಬಿಡಿ, ನಾನೇ ಮಾಡಿದ್ದು. ಹೌದು, ಅವರೇ ಮಾಡಿದ್ರು. ಹೋಗಿ ಅಲ್ಲ, ಬನ್ನಿ ಬನ್ನಿ ಬೇಕಾದ್ರು. ತುಳಸಿ, ತುಳಸಿ, ಏನು ಯೋಚನೆ ಮಾಡ್ತೀನಿ? ಏನಿಲ್ಲ, ನೀನಿಲ್ಲೇ ಇದೆಯಾ? ಆದ್ರೆ ನಿನ್ ಮನಸ್ಸಿದೆ ನೋಡು, ಸಾವಿರಾರು ಮೈಲಿ ಸುತ್ತ ಇದೆ. ನಿಮ್ಮನ್ನೇ ಅದೇನ್ ಹೇಳಿ? ಅದೇನ್ ಹೇಳಿ ಅಂದೆ? ಏನೇನಿಲ್ಲ, ಈಗ ನೀವೆಲ್ಲೋ ಹೋಗಿರೋ ಹಾಕಾಣತೆ. ನಾವೆಲ್ಲೂ ಹೋಗಿಲ್ಲ, ಇರೋ ಜಾಗದಲ್ಲೇ ಇದ್ದೀನಿ. ಆದ್ರೆ ಸಂಸಾರದ ಖರ್ಚು ತಿಂಗಳ ತಿಂಗಳಿಗೆ ಏರ್ತಾನೆ ಹೋಗ್ತಾ ಇದೆ. ನೋಡಿಪ್ಪ, ನನ್ನಿಂದ ಆಗೋ ಖರ್ಚೆಲ್ಲ ನಾನು ನಿಲ್ಲಿಸ್ತೀನಿ. ನಿಮ್ಮಿಂದನೇ ಖರ್ಚಾಗ್ತಾ ಇದೆ, ಬಂದು ಹೋದವ್ರಿಗೆ ಒಂದು ಕಣ್ಣು ಆಗ್ತಾ ಇದೆಯಾ, ಆದ್ರೆ ನಾನು ನಿಲ್ಸಕ್ಕಾಗ್ತೀನಿ. ಸರಿಪ್ಪ, ಈ ವರ್ಷ ಹಬ್ಬಗಳಿಗೆ ಮಕ್ಕಳಿಗೆ ಮಾತ್ರ ಬಟ್ಟೆ ತಗೊಳ್ಳೋಣ, ಬೇರೆ ಬೇರೆ ಖರ್ಚೆಲ್ಲ ನಿಲ್ಸ್ಬಿಡೋಣ. ನೋಡಿ, ಈ ಸಲ ಹುಟ್ಟೋ ಮಗುನೇ ಕೊನೆಯವ. ಕಳ್ಳಿ, ಇಷ್ಟು ದಿವಸ ನಾನು ತಂದುಟ್ಟಿದ್ಯಾ? ತುಳಸಿ, ಹೆಂಡತಿಯಿಂದ ನಿನ್ನಾಗಿರ್ಬೇಕು ನೋಡು. ಎಂದಿರೋದಕ್ಕೆ ಹೊರಗಡೆ ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಯಾವಾಗ್ಲೂ ನಗದಕ್ಕಿಂತ ಸಂತೋಷವಾಗಿರ್ಬೇಕು. ಆಗ್ಲೇ ಗೊತ್ತಪ್ಪ, ಸಂಸಾರ ನಂದ ಗೋಕುಲ ಹಾಗಿರುತ್ತೆ. ಯಾವ್ದು ಕತೆ ಬಾಲ, ಕುದುರೆ ಬಾಲ, ಎಮ್ಮೆ ಬಾಲ ಸಿಗೋದು ಯಾವ ನಾನಿ? ನಿನ್ನ ಆಸಕ್ಕೆ ಇಷ್ಟು ದೋಸ ಹುಯ್ಯ, ಹುಡುಗಿ ನಾನೀನು? ಇಲ್ಲ, ನಿನ್ನ ಕೋಣ. ಯಾರೇ ಕೋಣ? ಏನ ಯಾರಿಗಿರ ಅಂತ ಇದ್ಯಾ? ಹೆಂಗಿದೆ ಮೈಗೆ? ದಿವಾನ್ರು ಮೊಮ್ಮಗಳು ಇವಳು ಬಂದ್ರವ ಅಂತಾರೆ. ಪರದೇಸಿ ಇದ್ದಂಗಿದ್ಯಾ? ಪಟ್ಟಾಗಿತ್ತ ನೋಡಿದ್ಯಾ? ಬಿಡಲು, ಚನ್ನಪಟ್ಟಣ, ಚಂದ್ರಾಯಪಟ್ಟಣ, ಶ್ರೀರಂಗಪಟ್ಟಣ, ಪಿರಿಯಾಪಟ್ಟಣ, ಕಟ್ಟಿಪಟ್ಟಣ ಎಲ್ಲ ನೋಡಿವ್ನಿ. ಗೊತ್ತಾಯ್ತು ನಿನ್ನ ಅಡ್ರೆಸ್, ಬಸ್ ಆಗಿ ಕೆಲಸ ಮಾಡ್ತಿದ್ಯಾ? ಬರೀ ಹೆಂಗಸ್ರವ್ರೇ, ಭಾರಿ ಅಂಗಡಿ ಜೋಡಿಸ್ಬಿಟ್ಟಿವ್ರಿ. ಎಲ್ಲ ಮಗ, ಹಿಂಗೆ ಅಂತ ಹೇಳಿದ್ರೆ ನಾ ಸುಮ್ಕೆ ಬರ್ತಿರ್ಲಿಲ್ವಾ? ಒತ್ತು 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 ಒತ್ತು, ನಿಂದ ಯಾವೂರು? ಮಾತು ಬರಕಿಲ್ವಾ? ನಿಂದ ಯಾವೂರು? ನೀ ಸುಮ್ಕಿರ್ ಪಾಪ, ಕಾಡ್ ಪಾಪ ಅಲ್ಲ ಊರ್ ಪಾಪ. ಆಗಕ್ಕಿಲ್ವಾ, ಕೋಲಿ ಬಿಡಿ, ನಾನೇ ಹೇಳ್ತೀನಿ, ಸುಮ್ಕೆ ತೊಂದರೆ ತಗೋಬೇಡಿ. ನೀವು ಯಾಕೆ ತೊಂದರೆ ತಗೋತೀರಾ? ಅಯ್ಯಪ್ಪ, ಏ ಪಟ್ಟ ಸಿಂಗಾರಿ, ಬೋ ದಂಡಿದ್ದೀರಾ? ಎಲ್ಲ ತಿನ್ಕ ಬನ್ನಿ, ರಸ್ತೆ ಹಾಕಿ ಸಿಗ್ತೀನಿ. ಮೇಕೆ ಮೇಲೆ ದಾಟ್ ಬಂದ್ರೆ ಬೇರೆ ಎಲ್ಲಾದ್ರೂ ಹೋಗೋಣ. ಕಮಾಟಗಿರಿ ನಿಂತ ಶ್ರೀರಾಮ ಚಂದ್ರನ ಬಂಡ ಹೊರಟನು ಎತ್ತಿನ ಗಾಡಿಲಿ, ಅವನ ಚಿಕಾಲದ ಕೀರಿಲಿಯೋ.
ಬೊಂಬೆ ಕೋಲಾರದ ಅರಂಬೆ ಹೊರಟವಳೆ ಮೋಟಾರು ಕಾರಲ್ಲಿ ಅವಳ ಜನ್ ಕಾಲದ ಜೋರಲ್ಲಿ ಲೋಕಕ್ಕೆ ಹೋದರೆ ಏನು ಭೂಮಿಗೆ ಬರಲೇಬೇಕಮ್ಮ ಹಸಿವನೀಗಲು ಚಿನ್ನವ ತಿನ್ನುವ ಕಾಲವು ಬರದು ಕೇಳಮ್ಮ ಕಾಲವು ಬರದು ಕೇಳಮ್ಮ ಸಮಾಟಗೇರಿ ನಿಂತ ರಾಮಚಂದ್ರನ ಬಂಟ ಹೋರಟನು ಎತ್ತಿನ ದಾಡಿಲಿ ಅವನ ಚಿಕ್ಕಾಲದ ಕಿವಿಲಿ ಈ ಹುಡುಗಾಟದ ಹುಡುಗಿಗೆ ಅವಸರವಿಂದು ಹೋಗಿಲ್ಲ ಹಳ್ಳಿಯ ಹಾದಿಯ ಪರಿಚಯವಿಲ್ಲ ಜಂಭದ ಕೋಳಿಗೆ ತಲೆಯಿಲ್ಲ ಜಂಭದ ಕೋಳಿಗೆ ತಲೆಯಿಲ್ಲ ಹಳ್ಳಿಯ ಕೋಣ ಮಾತಲು ಜಾಣ ಅದಕ್ಕೆ ಯಾರಿಗೂ ಚಕ್ಕಲ್ಲ ಹೆದರಿಸಿ ಇವನ ಆಳುವ ಹೆಣ್ಣು ಇನ್ನೂ ಒಳಗೂ ಬಂದಿಲ್ಲ ಬೇರೂರಿನ ಬೊಂಬೆಯ ಕೋಲಾರದ ಆರಂಭಿ ಹೊರಟವಳೆ ಮೋಟಾರು ಅವಳ ಅಜ್ಜನ್ ಕಾಲದ ಜೋರಲ್ಲಿ ಎಂದು ಗೌರವ ಉಂಟು ಭಾರತ ನಾಡಲಿ ಕಿಳಿಯಮ್ಮ ತಾಳಿ ಕಟ್ಟುವ ಗಂಡೆ ಎಂದು ಹೆಣ್ಣಿಗೆ ಬೇಲಿ ಅರಿಯಮ್ಮ ಹೆಣ್ಣಿಗೆ ಬೇಲಿ ಅರಿಯಮ್ಮ ರಾಮಚಂದ್ರನ ಸುತ್ತಕೊಂಡು ಒಳ್ಳೆ ಸುದ್ದಿ ತಗೊಂಡ್ ಬಂದಿದೀಯ ತಗೋ ಇನ್ನೇನಾದ್ರೂ ವಿಷಯ ಹೇಳಿದ್ಲು ಅತ್ತೆ ಕಾಟ ಇಲ್ಲ ನಾದ್ನಿ ಗೋಳಿಲ್ಲ ಸುಖವಾಗಿ ಇದ್ದೀನಿ ಅಂತ ಹೇಳಿದ್ಲು ಸುಖವಾಗಿದ್ದೀನಿ ಅಂತ ಹೇಳಿದ್ಲು ಗೊತ್ತಾಯ್ತು ಹೋಗೋದು ಕಾಫಿ ಬಸ್ ಸ್ಟ್ಯಾಂಡ್ ನಲ್ಲಿ ಕಾಫಿ ಹೋಟ್ಲ್ ಇದೆ 10 ರೂಪಾಯಿ ಕೊಟ್ಟಿದ್ದೀನಲ್ಲ ಕುಳಿ ಬೇಡ ಕಾಫಿ ತೇರಂತೀನಿ ಕಾಫಿ ಏನೆ ನನ್ನಷ್ಟು ರೋಗ ನಿನಗೆ ಅಷ್ಟೊಂದು ಕೋಪ ಬಂದ್ಬಿಟ್ಟೆ ಅಮ್ಮ ನಾವಲ್ಲಿ ಹೋದ್ರೆ ತಾನೇ ಆ ಕೊಬ್ಬಿಗೆ ಔಷಧಿ ಕೊಡಕ್ಕಾಗುತ್ತೆ ಏನ್ರಿ ಗಂಡಂದ್ರೆ ವೆಂಕಮ್ಮನವ್ರ ಅಳಿಯಂದ್ರೆ ಬಂದ್ರೆ ಇಲ್ಲಿ ಕೂಗಿದ್ಯಾ ಅಮ್ಮ ಕೂಗಿದ್ದು ನೀನಲ್ವಾ ನಾನೇ ಬಾಯ್ಲಿ ಯಾಕಾಗ ಮುಖ ನೋಡ್ತೀಯ ಏನದು ಗೊಂಕೇತು ತರ ನಿಂತ್ಕೊಂಡ್ಬಿಟ್ಟೆ ಹೋಗು ಗಂಟು ಮುಟ್ಟೆ ಕಟ್ಟು ಎಲ್ಲಿಗೆ ಊರಿಗೆ ಊರಿಗೆ ನಮ್ಮೂರ್ಗ ಏನಾಯ್ತು ದೇವರಿಗೆ ಗೊತ್ತು ಸರಿ
ನಿನಗೆ ರಿಪೇರಿ ಮಾಡಕ್ಕೆ ಬರಲ್ವೇನೆ ಹಾ ಬರ್ತೆ ಬರ್ತೆ ರಿಪೇರಿ ಮಾಡಕ್ಕೆ ಅಲ್ವೇ ರಿಪೇರಿ ಮಾಡಕ್ಕೆ ಬರೋ ಹಾಗಿದ್ರೆ ಇಲ್ಲ್ಯಾಕೆ ಇರಬೇಕಾಗಿತ್ತು ಈ ಹಾಳು ಹಳ್ಳಿ ರಸ್ತೆ ಯಾಕಾದ್ರೂ ಬಂದ್ವೋ ಏನೋ ಕಂಡ್ರೆ ಅಲ್ಲ ಇಂತ ಸಮಯದಲ್ಲಿ ಒಂದೇ ಒಂದು ಗಂಟ್ಪಿಳೆ ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ಇರಿ ಅವನ್ ಕಂಡ್ರೆ ಏ ಪಟ್ಟ ಸಿಂಗಾರಿ ಜಲಕ್ರೀಡೆ ಆಡ್ತಿದ್ದೀರಾ ಆಡಿ ಆಡಿ ನಿಮ್ ಕಾರ್ ಒಳ್ಳೆ ವಸನೋತ್ವ ನಡಿಲಿ ನಡಿಲಿ ನಿಂತ್ಕೊಂಡು ಹೇಳ್ರೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳೆ ನನ್ಗೇನ್ ಹೆಸರಿಲ್ವಾ ಅದನ್ನೇ ಕೇಳಕ್ ಬಂದೆ ಆಹಾ ನನ್ನ ಹೆಸರು ಚಂದ್ರು ಅಂತ ಚಂದ್ರು ತುಂಬಾ ಚೆನ್ನಾಗಿದೆ ಏ ತುಂಬಾ ಚೆನ್ನಾಗಿದೆ ಅಲ್ಲ ಫೈನ್ 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 ಮಿಸ್ಟರ್ ಚಂದ್ರು ನಿಮ್ಮ ಪೂರ್ತಿ ಹೆಸರು ಅದೇನಾ ಸುಮ್ಮನೆ ಸುತ್ತಬೇಡ ನನ್ನಿಂದ ಏನಾಗಬೇಕು ಹೇಳು ಏನಿಲ್ಲ ನಿಮ್ಮ ಎತ್ತು ನಿಮ್ಮ ಗಾಡಿ ಪ್ಲಸ್ ನೀವು ಎಷ್ಟು ನಾ ಹೋಗ್ತಾ ಇದ್ದೀರಿ ನಮ್ಮ ಕಾರು ಕೆಟ್ಟ ಹೋಗಿದೆ ಕೆಟ್ಟ ಹೋಗಿದೆ ನೀರಲ್ಲಿ ನಿಂತು ಹೋಗಿದೆ ನಿಂತೋಗಿದೆ ಅದನ್ನ ಆ ಕಡೆ ಎಳಿಬೇಕು ಆ ಕಡೆ ಎಳಿಬೇಕು ಅದಕ್ಕೆ ನನ್ನ ಸಹಾಯ ಬೇಕು ಹಾ ಬೇಕೇ ಬೇಕು ಬೇರೆ ಯಾರನ್ನಾದರೂ ನೋಡ್ಕೋ ಏ ಏ ಏನ್ ಏನ್ತ್ಯಾ ಬ್ರ್ ಬ್ರ್ ಹೋಗ್ರೆ ಈ ಅರಾಸ್ ಬಂಡೇನ್ ರಿಪೇರಿ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಪಟ್ಟಣದಿಂದ ರಿಪೇರಿ ಮಾಡೋದನ್ನ ಕರೆಸಲೇಬೇಕು This needs an expert mechanic, madam. What? Mechanic, that? Mr. Chandru? Yeah. What door all halli bit hotodre? Patan door ota maro thek. It is not go back to village, madam. It is you must stay in village. Thank you. ಕಮಾಟಗೆರಿ ನಂಟ ಶ್ರೀರಾಮಚಂದ್ರನ ಬಂತ ಮೇಡಮ್ ನೀವೆಲ್ಲ ಕಾರಲ್ಲಿ ಕೂತ್ಕೊಳ್ಳಿ ಹಗ್ಗ ಕಟ್ಟಾಯ್ತು ಹಳ್ಳಿವರೆಗೂ ಹೇಳ್ಕೊಂಡು ಹೊರಟೋಗ್ತೀನಿ ಹೇಗಿದ್ರು ಮೆಕ್ಯಾನಿಕ್ ಬಂದು ರಿಪೇರಿ ಮಾಡೋಷ್ಟೊತ್ತಿಗೆ ಕತ್ತಲಾಗತ್ತೆ ಊಟ ಮಾಡಿಕೊಂಡು ನಮ್ಮ ಮನೆಯಲ್ಲೇ ಇದ್ದು ಬೆಳಗ್ಗೆ ಹೋಗೋರಂತ ಡೋಂಟ್ ವರಿ ಮನೇಲಿ ನಮ್ಮ ತಾಯಿ ತಂಗಿ ಎಲ್ಲ ಇದ್ದಾರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ರೆ ಒಳ್ಳೆ ಬುದ್ಧಿ ಬಂದಿದೆ ಪಾಪ ಶೇಷಮ್ಮ ಎದೆ ಹೊಡ್ಕೊಂಡು ಬಟಕ್ಕಂತೆ ನೀವಲ್ಬೇಡಿ ಅಂದ್ರೆ ನೀವತ್ತಿ ನಂಗೂ ಸಂತ ಆಗುತ್ತೆ ತಾಯಿಯೊಳ್ ಸತ್ಲು ಒಂದ್ ಮಾತು ಹೇಳ್ಬಿಟ್ಟಾದ್ರೂ ಹೋಗ್ಬಾರ್ದು ಸತ್ ಮೇಲಾದ್ರೂ ಬಂದು ಹೇಳ್ಬಿಟ್ಟು ಹೋಗ್ಬಾರ್ದು ಸುಮ್ಮನೆ ಹುಚ್ಚುಚ್ಚಾಗಬೇಡ ಅಲ್ಲಿ ಯಾರು ಹಿರಿಯರಿಲ್ಲ ಇದೋ ಪೆದ್ದ ಮುಂಡೆ ಇದಕ್ಕೇನು ಅರ್ಥ ಆಗಲ್ಲ
ಆ ಹತ್ತು ದಿವಸದ ಕೆಲಸ ಕಲಿಯೋರ್ಗೂ ನೀನ್ ಅಲ್ಲೇ ಇದ್ದು ಆಮೇಲೆ ಬಾ. ಹೋಗಲಪ್ಪ ಬರ್ತೀನಿ. ನಿನ್ ಮನೆ ಕಡೆ ಜೋಪಾನ ನೋಡ್ಕೊತೀನಿ. ಮಗು ಇವರೆಲ್ಲ ಯಾರು? ಪಟ್ಟಣದಿಂದ ಬರ್ತಿದ್ರು, ಕಾರ್ ಕೆಟ್ಟೋಯ್ತಂತೆ, ಇವತ್ತಿದ್ ನಾಳೆ ಹೋಗ್ತಾರೆ. ನೀ ಹೊರಡು, ನೀ ಹೊರಡು. ಆಗಲಪ್ಪ ಬರ್ತೀನಿ. ಒಳಗೆ ಬನ್ನಿ, ಬನ್ನಿ. ಅಲ್ಲೇ ಕೂತ್ಕೊಳ್ಳಿ. ಅಮ್ಮ ಹುಷಾರು ನಾರಾಯಣ. ನೋಡಿ ಎಲ್ಲ ಒಂದ್ ನಿಮಿಷ ಇಲ್ಲೇ ರೆಸ್ಟ್ ತಗೋತೀರಿ, ನಾನು ಅಡಿಗೆ ಮಾಡ್ಬಂದು. ನೀವ್ ಅಡಿಗೆ ಮಾಡ್ತೀರಾ? ಧಾರಾಳವಾಗಿ. ಎಷ್ಟೊತ್ತು? ಒಂದ್ ಅನ್ನ, ಒಂದ್ ಸಾರು, ಒಂದ್ ಪಲ್ಯ. ಸರ್ ಸರ್ ನನಗೆ ಡೈಟ್ ಸರ್, ಅನ್ನ ತಿನ್ನಲ್ಲ. ಸರ್ ನಾನು ಅನ್ನ ಸರ್. ಸರ್ ನಾನು ಏನ್ ಬೇಕಾದ್ರೆ ತಿಂತೀನಿ. ಅವಳು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಫಿಶ್ ಫ್ರೈ ಅಂಡ್ ಎಗ್ ಫ್ರೈ. ಇನ್ ಯಾವ ಫ್ರೈ ಟ್ರೈ ಮಾಡಲ್ವಾ? ಬಂದ್ರೆ ಒಂದ್ ನಿಮಿಷ. ಓಕೆ ಒಂದೇ ಒಂದ್ ನಿಮಿಷ. ಇಲ್ಲಿ ಮೇಕೆ ಇದೆ, ಅಲ್ಲಿ ಅಕ್ಕಿ ಇದೆ, ಬೇಳೆ ಇದೆ, ಒಳಗಡೆ ಒಲೆ ಇದೆ, ನೀರಿದೆ. ನಿಮ್ಗೆ ಏನ್ ಬೇಕೋ ಮಾಡ್ಕೊಂಡು ತಿನ್. ನೀವು ಹೋದ ಮೇಲೆ ಈ ಜಾಗನ ಶುದ್ಧಿ ಮಾಡಿಸ್ತೀನಿ. ನಮ್ಗೆ ಅನ್ನ ಸಾರಿ ಸಾಕು. ಮಟನ್ ಫ್ರೈ, ಚಿಕನ್ ಫ್ರೈ ಸಿಕ್ಕ. ವೆಂಕಟರಮಣ ನೀನೇ ಕತಿ. ಬರ್ಲಿಲ್ವಾ ಜಾಗ ಅಂತ? ಪ್ರಯತ್ನ ಮಾಡಿ, ನಿದ್ದೇನು ಬರುತ್ತೆ, ಒಳ್ಳೆ ಕನಸು ಬೀಳುತ್ತೆ. ನಿಮ್ ಸ್ನೇಹಿತರೆಲ್ಲ ಇಷ್ಟೊತ್ತು ಮಾಡು. ಮಾಡೋದ್ರಲ್ಲಿ ಆನಂದ ಇದೆ. ಗೋ ಸೇವೆ ಭೂ ಸೇವೆ ಮಾಡುವಂತ ಹಿರಿಯರೇ ಹೇಳಿದ್ದಾರೆ. ಸರಿ, ನೀವೇನ್ ಮಾಡ್ತಿದ್ದೀರಿ ಇಲ್ಲಿ? ಹುಷಾರಾಗಿದ್ಯಾ ಕಾವೇರಿ ಅಂತಿದ್ದಾಳೆ ಅದ್ಕೆ. ನಾವೇನ್ ಪಟ್ಟಣದ ಬಣ್ಣ ಚಿಟ್ಟೆಗಳಲ್ಲ,
ತೀರ್ಥ ತಗೊಂಡ್ರೆ ಸೀತಾ ಮಂಗಳಾರತಿ ತಗೊಂಡ್ರೆ ಉಷ್ಣ ಅನ್ನೋದಕ್ಕೆ. ಏಯ್ ಯಾಕೆ ಸುಮ್ಮನೆ ಒಟ್ಟಗುಡ್ತೀಯ? ತುಳಸಿ ಹೇಳಿದ್ದು ನಾನು ಇಲ್ಲಿ ಇದೀನಿ ನೀನು ಹುಷಾರಾಗಿರು ಅಂತ ಅಲ್ವೇನೆ ತುಳಸಿ? ಅಮ್ಮ ಮಧ್ಯ ಅತ್ತೆ ಬಂದ್ಬಿಟ್ಟೆ. ಇಷ್ಟು ಭಾರ ಹೊತ್ಕೊಂಡ್ ಬಂದಿದ್ಯಲ್ಲ, ಸ್ಟೇಷನ್ ಅಲ್ಲಿ ಕೂಲಿ ಸಿಕ್ಕಲಿಲ್ಲ? ಸ್ಟೇಷನ್ ಅಲ್ಲಿ ತುಂಬಾ ಜನ ಇದ್ರು, ಆದ್ರೂ ಊರಿಂದ ನನ್ನೇ ಕರ್ಕೊಂಡ್ ಬಂದ್ರು. ಸಾಕು ಸುಮ್ಮನಿರೋ, ಗಂಟಾಗ್ಬಿಟ್ಟಿದ್ಯಾ? ಎರಡು ಟ್ರಂಕ್ ಒಂದು ಹಾಕೆ ಹತ್ಕೊಳ್ಬೇಕಾಗಲ್ಲ, ಮೂರ್ ಸೇರ್ ಅನ್ನ ತಿಂತೀಯ. ಕವಿರಿ ಚಂದ್ರ ಚೆನ್ನಾಗಿದ್ದಾನೆ ಅಣ್ಣ? ಅವನಿಗೇನ್ ದಾಡಿ, ಎಮ್ಮೆ ತಿಂದು ಕೋಣನ ಕೊಬ್ಬಿದಾನೆ. ಆ ಪಾಪಿ ನನ್ನ ಹೊಟ್ಟೆಲ್ ಹುಟ್ಟೋ ಬದಲು ನೀನು ಹುಟ್ಟಿದ್ರೆ ಎಷ್ಟೋ ಚೆನ್ನಾಗಿತ್ತು. ಅವನ್ನ ನೆನೆಸ್ಕೊಂಡ್ರೆ ಮಲಗಿರೋವಾಗ್ಲೂ ಅಷ್ಟೇ. ಹೌದೌದು, ಔಷಧಿ ಕೊಡ್ಸು ಅಂದ್ರೆ ಕಿವಿನೇ ಹಾಕೊಳ್ಳಲ್ಲ. ಇವಳಿಗಂತೂ ಅಣ್ಣ ಎರಡು ತಿಂಗಳಿಂದ ನನಗಂತೂ ಆಯಾಸ ಆಯಾಸ, ಸುಸ್ತು ಅಂದ್ರೆ ಸುಸ್ತು. ಎಷ್ಟು ಬಡವಾಗಿದ್ದಾಳೆ ನೋಡಪ್ಪ. ತುಂಬಾ ಬಡವರು ಅಣ್ಣ. ಅದಕ್ಕೇನೆ ಅಮ್ಮ ನಾನಿಬ್ರು ನಿನ್ ಹೇಳಿ ಒಳ್ಳೆ ಡಾಕ್ಟರ್ ಹತ್ರ ತೋರಿಸೋಣ ಅಂತ ಬಂದಿದ್ದೀವಿ. ಲೇಡಿ ಡಾಕ್ಟರ್ ಭವ ನೋಡಪ್ಪ, ಹೆತ್ತವಳು ಪಡಬಿಟ್ಟಿದವಳು ಅಂದ್ರೆ ನಿನಗೆ ಮಮತೆ ಕಣಪ್ಪ. ಆ ಮುಂದೆದಕ್ಕೆ ಏನೂ ಇಲ್ಲ. ಹೌದು ಕಣಪ್ಪ, ಇನ್ಮೇಲೆ ನೀನೇ ನಮಗ್ ದಿಕ್ಕು. ಹನ್ನೊಂದನೇ ದಿಕ್ಕು. ಗಂಟೆ ಹನ್ನೊಂದಾಯ್ತು, ನನಗೆ ಆಫೀಸ್ ಗೊತ್ತಾಯ್ತು. ಸಂಜೆ ಬಂದಿದ್ದಾನೆ ವಾತಾವರಣ. ಮುರಳಿ ಮುರಳಿ, ಡಾಕ್ಟರ್ ವಿಷಯ ಮರಿಬೇಡಪ್ಪ, ಒಳ್ಳೆ ಡಾಕ್ಟರ್. ಲೇಡಿ ಡಾಕ್ಟರ್ ಭವ. ಸರಿ ತುಳಸಿ, ಆಫೀಸ್ ಹೋಗ್ಬಿಡ್ತೀನಿ. ಊಟ ಸರಿ ನನಗೆ ಹಸಿವಾಗ್ತಾ ಇದೆ. ಅದಕ್ಕೆ ಸ್ನಾನ ಮಾಡಿ ಊಟ ಮಾಡಿರಿ. ಸ್ನಾನ ಯಾರಿಗೆ ಬೇಕು? ಮೊದಲು ಅನ್ನ ಹಾಕು, ಹೊಟ್ಟೆ ಹಸಿತಾ ಇದೆ, ಪ್ರಯಾಣ ಮಾಡಿ. ಆ ಅಭ್ಯಾಸ ಇವರಿಗಿಲ್ಲ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಒಂದ್ ಕೆಲಸ ಮಾಡ್ತೀವಿ, ನೀನೇ ಇವ್ರನ್ನೆಲ್ಲ ಪಟ್ಟಣದವರೆಗೂ ಬಿಟ್ಬಿಟ್ಟು ಬಂದ್ಬಿಡು. ಹಾಲೇನು ನೋಡಿ, ನಿಮ್ಮಲ್ಲಿ ಹೀಗೆಲ್ಲ ಒಬ್ಬಂತಿಗ್ರೆ ಬರಬೇಡಿ. ನಾನ್ ಬರಲ್ಲ, ನೀವು ಬನ್ನಿ. ನಿಮ್ಮನ್ನು ನೋಡಕ್ ಬರ್ಬೇಕು. ಮಗ ಬಾ
ಹರ್ದಾಗ್ಬಿಟ್ಟಿದ್ದಾನೆ. ಅದು ಮೊದ್ಲೇ ಹರಿದೋಗಿತ್ತು ಕಾವೇರಿ. ಹ್ಮ್, ಹರ್ಕಲ್ತೀರ ಉಟ್ಕೊಳ್ಳೋದಕ್ಕೆ ನಾನೇನ್ ಬಿಕಾರಿ ಅಲ್ಲ, ನನ್ ಗಂಡ ಜೋಡಿದಾರ್ ಮಗ ಗೊತ್ತಾ? ಏನೇ ಒಳ್ಳೆ ಮಾತ್ಲೆ, ಇವಳ ಗಂಡನ ಕೆಲಸ ಇಲ್ಲ, ಇವಳ ಗತಿ ಇಲ್ಲ ಅಂತ ಅನ್ಸುತ್ತೆ ಏನೇ? ಅತ್ತೆ ನನ್ ಗೊಂಬೆ ಎತ್ಕೊಂಬಿಟ್ಟಿದ್ದಾಳೆ. ಏ, ನಾನಾಗ್ಲೇ ಎತ್ಕೊಂಡಿ ನಿನ್ ಗೊಂಬೆ ಸಾಸ್ ಸಾಸ್ ಮಾಡ್ತೀನಿ ಅಂತ ತಗೊಂಡೋಗ್ ಪೆಟ್ಕೆಲ್ಲಿ ಇಟ್ಕೊಂಡಿಲ್ವೇನ? ಅನ್ನಿಸ್ತು ಮುಂದೆ ನೋಡ್ತ ಇದೀಯಾ? ನೀನೇ ಸುಳ್ಳೇಳೋದು. ಮಾರಿಗೆ ಕತ್ತಿಸ್ಬಿಟ್ಟಳು. ರಾಜು ಸುಳ್ಳು ಹೇಳಲ್ಲ ಅತ್ತೆ. ಅದ್ಕೆ ಹಾಗಾದ್ರೆ ನಾನ್ ಕದ್ದಿದ್ದೀನಿ ಅಂತ್ಯಾ? ಹಾಗಲ್ಲಮ್ಮ, ರಾಜು ಸುಳ್ಳು ಹೇಳಲ್ಲ ಅಂದೆ. ಏನೇ ನಮ್ಮ ಮೇಲೆ ಕಳ್ತನ ಹೊರಟಿ ನಮ್ಮನ್ನ ಮನೆಯಿಂದ ಓಡ್ಬೇಕು ಅಂತ ನೋಡ್ತೀಯ? ಇವತ್ತು ಅವ್ನು ಬರ್ಲಿ ಕಣೆ, ಏನ್ ಗಟ್ಟೆ ಕಾಣಿಸ್ತೀನಿ ಗಟ್ಟೆ? ಏ ಕಾವೇರಿ, ಕರ್ತನ ನಿಮ್ ಬರ್ಲಿ ಆಫೀಸ್ಗೆ. ನೀನ್ ಕರ್ಕೊಂಡ್ ಬರೋದಕ್ಕೆ? ರಾಜು ಅತ್ತೆ, ನನ್ ಗೊಂಬೆ ಬಚ್ಚಿಟ್ಕೊಂಬಿಟ್ಟಿದ್ದಾಳೆ, ಕೇಳಿದಕ್ಕೆ ನನ್ಗೂ ಅಮ್ಮಂಗೂ ಬೈಸಿದ್ದಾಳೆ. ಕೇಳ್ದೇನಪ್ಪ ಮುರಳಿ, ಗೊಂಬೆ ಕದಿಯೋದಕ್ಕೆ ಕಾವೇರಿ ಏನು ಚಿಕ್ಕ ಮಗುನೆ, 7 ವರ್ಷ ತುಂಬಲಿಲ್ಲ, ಇಷ್ಟೊಂದು ಸುಳ್ಳು ಕಟ್ಟದೆ ಇವಳು. ನೀನೇ ಸುಳ್ಳು ಹಾಕಿ ನೋಡು ಕತ್ತೆ, ನೀನೇ ಕತ್ತೆ. ಕೊಡು ನನ್ ಗೊಂಬೆ. ಪಾಪ, ಯಾಕ್ ಮಗನ್ ಕೊಡುತ್ತಿದೆ? ಅವನ ಮಗನ ಒಳ್ಳೆ ಹಕ್ಕಿಲ್ವೇನೆ ಅವನಿಗೆ? ಅಯ್ಯೋ ಮುರಳಿ, ನಿನಗೆ ಎಂತ ಅನ್ಯಾಯ ಮಾಡ್ಬಿಟ್ನು. ಈ ಗಂಗಾವತಿ ಗೈಯ್ಯವನ್ನ ತಂದು ನಿನ್ ಕುತ್ತಿಗೆ ಕಟ್ಬಿಟ್ನಲ್ಲೋ. ಚಿಕ್ಕಮ್ಮನಾದ್ರು ಬಾಯಿ ತುಂಬಾ ಅಮ್ಮ ಅಂತ ಕರೆಯೋಣ, ಅನ್ಯಾಯ ಮಾಡ್ಬಿಟ್ಟೆ ಅನ್ಯಾಯ. ಅಮ್ಮ ಸಾಕಮ್ಮ, ಚಿಟ್ಟು ಚಿಟ್ಟು ಬರ್ತಾರೆ. ಕಾವೇರಿ ಡಾಕ್ಟ್ರು ಔಷಧಿ ತಿಳಿಸ್ಕೊಡ್ತಾರೆ. ಒಂದು ಲೋಟ ನೀರು ತಗೊಂಡ್ ಬಾ. ತಗೊಳ್ಳಿ ಇದನ್ನ ಯಾರು ಕೇಳಿದ್ರು? ನಾನು ಕೇಳಿದ್ ಬರೀದೀಯ. ಬೆಳಗ್ಗೆ ಮನೆ ಬಿಟ್ಟು ಹೋದವರು, ಹೊರಗೆ ದಣಿದು ಬಂದಿದ್ದೀರಿ. ಈಗ ಮನೆಗಿಂತ ಹೊರಗಡೆನೆ ನೆಮ್ಮದಿಯಾಗಿದೆ. ಯಾಕಿಷ್ಟು ಬೇಜಾರು ಮಾಡ್ಕೋತೀರಿ? ಸಂಸಾರ ಅಂದ್ಮೇಲೆ ಸಾಮಾನ್ಯ ನಿಮ್ಮ ಜಗಳನ ಹಿತ್ಲ ಮನೆಯವ್ರು ನೋಡಿ ನಗುತ್ತಾ ಇದ್ರು. ನಾನೇ ಜಗಳ ಮಾಡಿದೆ? ಏನು ಅರಿವಿನ ಮಗು ದೊಡ್ಡವ್ರ ಮುಂದೆ ಎಲ್ಲದ ಗ್ರಹಚಾರ. ಏನೇ ಕಷ್ಟ ಬರ್ಲಿ ನಗು ನಗ್ತಾ ಇರ್ಬೇಕು ಅಂತ ನೀವೇ ತಾನೇ ಹೇಳಿದ್ರು. ನೀ ಸತ್ಯ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಾನ್ ಸತ್ತೋವೆ ಅಂತ ನಿಮ್ಮಮ್ಮ ಹೇಳಿದ್ಲ, ಸತ್ತಿದ್ದವಳು ನೇಗದ್ ಬೀಳಿದ್ದವಳು ಮಗಳು. ನಾನು ಬೊಂಬಾಯಿ, ಕಲ್ಕತ್ತಾ, ದಿಲ್ಲಿ ಎಲ್ಲಾ ಸುತ್ಕೊಂಡ್ ಬಂದಿದ್ದೀನಿ, ಆದ್ರೆ ನಿಮ್ಮಮ್ಮನಂತ ಸಾಕಿ ನೋಡಿಲ್ಲ ನೋಡು. ಹೌದು, ನಿಮ್ಮೂರ್ಗ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಯಾವ ಊರ್ಗ್ ಹೋಗಿದ್ದಾರೆ? ಓಹೋ, ಮುರಳಿ ಮನೆಗ್ ಹೋಗಿ ಸೊಸೆನ ಬರ್ತೀನಪ್ಪ. ಹೋಗ್ತಿ? ನಾನು ಅಲ್ಲಿಗೆ ಹೋಗಿ ನಿಮ್ಮಮ್ಮನ ಚೌಕ ಹಾಕಿ. ಅತ್ತೆ, ಅಪರೂಪಕ್ಕೆ ಬಂದಿದ್ಯಾ ನಮ್ ಕೈಯರ್ಗೆ, ಊಟ ಮಾಡು, ಆಮೇಲೆ ನಾನು ನಿಮ್ ಜೊತೆ ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ. ಕಷ್ಟಪಟ್ಬಿಡಿ ಜಾತಿ ಬ್ಯಾಗ್ ಕೊಟ್ಕೊಳ್ಳೋಕೆ ತಿನ್ನದಂತ. ನಾನಲ್ಲ ಸಾಕಷ್ಟು. ಯಾವಾಗ ಬಂದ್ರಿ? ಬನ್ನಿ ಬನ್ನಿ. ತುಳಸಿ ತುಳಸಿ ಅಮ್ಮ, ಯಾರು ಬಂದಿದ್ದಾರೆ ನೋಡು. ಏ ತುಳಸಿ ಬಾರೆ. ಅಪ್ಪ ಮಾವಯ್ಯ, ಚೆನ್ನಾಗಿದ್ದೀರಾ? ನೋಡಪ್ಪ ಹೀಗಿದ್ದೀನಿ, ಕಡೆಯ ಸಲ ನಿಮ್ಮನ್ನೆಲ್ಲ ಕಣ್ ತುಂಬಾ ನೋಡ್ಬಿಡ್ಬೇಕು ಅಂತ ಅನ್ನಿಸ್ತು. ಜೀವ ಬಿಗಿ ಹಿಡ್ಕೊಂಡು ಬಂದ್ಬಿಟ್ಟೆ. ಇನ್ನೇನಾದ್ರೂ ಆಗ್ಲಿ, ಏನಾದ್ರೂ ಆಗೋಗ್ಲಿ ಮರಲ್ಲ, ನಿಮ್ಗೆ ಏನಾಗಲ್ಲ, ಧೈರ್ಯವಾಗಿರಿ, ಒಳ್ಳೆ ಡಾಕ್ಟರ್ ತೋರ್ಸ. ನಾ ಸ್ವಲ್ಪ ಮಾರ್ಕೆಟ್ ಕಡೆ ಹೋಗ್ಬಿಟ್ಟು. ಅಯ್ಯೋ, ಇದೇನು ಎಲ್ಲ ಮಾತಾಡ್ತಿ ನಿಂತ್ಬಿಟ್ರಲ್ಲ, ಬೇಗ ಒಂದು ಹಾಸ್ಯ ಆಸೆ. ಕಾವೇರಿ, ಒಂದು ಲೋಟ ಕಾಫಿ ಮಾಡ್ಕೊಂಡು ಬರ್ಕೊಡ.
ಮಕ್ಕಳೆಲ್ಲಮ್ಮ ಸ್ಕೂಲ್ ಹೋಗಿದ್ದಾರೆ, ಈಗ ಬಂದ್ಬಿಡ್ತಾರೆ. ಅಪ್ಪ ಎಷ್ಟು ಬಡವಾಗ್ಬಿಟ್ಟೆ, ನಿನ್ನ ನೋಡ್ಕೊಂಡವರು ಯಾರು ಇಲ್ಲ, ಬಸ್ ಸ್ಟ್ಯಾಂಡಿಂದ ನಡ್ಕೊಂಡೆ ಬಂದ್ಯ. ಅಯ್ಯೋ ನಾನ್ ಬಿದ್ದೋಗ ಮರ ತಾಯಿ, ಸುಖಿ ನೀನ್ ಚೆನ್ನಾಗಿದ್ಯಮ್ಮ? ಯಾಕಪ್ಪ ಹೀಗೆ ಕೇಳ್ತಾ ಇದ್ಯಾ? ನನ್ ನೆಮ್ಮದಿಗೋಸ್ಕರ ಕೇಳ್ತೀನಮ್ಮ, ನೀನ್ ಸುಖವಾಗಿದ್ರೆ ಇದ್ರೆ ಅಂತ ಯಾಕಪ್ಪ ಅಂತಿ? ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ಳೋ ಆಸೆ ನಾದ್ನಿ ಇರೋದು ನನ್ ಪುಣ್ಯ ಅಪ್ಪ. ತುಳಸಿ ತುಳಸಿ ಸ್ವಲ್ಪ ನೀನ್ ಬರ್ತೀಯಮ್ಮ. ಬಾ, ಅತ್ತೆ ಕರೀತಿದ್ದಾರೆ, ಒಂದೇ ಒಂದ್ ನಿಮಿಷ ನೋಡ್ಕೊಂಡ್ ಬಂದ್ಬಿಡ್ತೀನಿ, ಸ್ವಲ್ಪ ಸುಧಾರಿಸ್ಕೋ. ಬಾರೆ 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 ಅಲ್ಲೇ ಬಂದಾಗಲಿಂದ ಆ ಘಟಕ್ಕೆಲ್ಲ ಮುದುಕನ ಮುಂದೆ ಕೂತಿದ್ರೆ ಅಡಿಗೆ ಕೆಲಸ ಯಾರೇ ಮಾಡ್ತಾರೆ? ನಿಮ್ ಮಮ್ಮ ಮಾಡ್ತಾಳೆ. ಇವಳಾರೆ ಬೆಳಗಿನಿಂದ ಹೊಟ್ಟೆ ನೋವು ಅಂತ ಸಾಯ್ತಾ ಇದ್ದಾಳೆ. ಅವ್ಳಿಗೆ ಏನಾದ್ರು ಒಂದಿಷ್ಟು ಔಷಧಿ ಗಿಷಧಿ ತಂದು ಕೊಡ್ಬೇಕು ಅಂತ ಗಂಡ ರೈತಿಗೆ ಏನಾದ್ರು ಸ್ವಲ್ಪ ಜ್ಞಾನ ಇದೆಯಲ್ಲೇ ಜ್ಞಾನ. ಅಕಾಲ ಏನು ಮಾಡ್ತಾ ಇದ್ಯಾ? ಹೋಗು, ನನ್ಗೆ ಹೊಟ್ಟೆ ಬೇರೆ ಹಸಿದೆ, ಬೇಗ ಅಡಿಗೆ ಮಾಡು ಹೋಗೆ ಈಗಲೇ ಅಂತಾಳೆ. ಬಯ್ಯಾಳೆ ಹೋಗೆ ಬಯ್ಯಾಳೆ. ಸುಧಾ ರಾಜಾ ಸ್ಕೂಲ್ ಹೋಗಿದ್ರೇನು? ಯಾವಾಗ ಬಂದೆ ತಾತ? ಈಗ ತಾನೆ ಬಂದೆ ಮಗು. ಬೆಳಿಗ್ಗೆ ಬಂದೇ ಇರ್ಲಿಲ್ಲ. ಈಗ ಬಂದೆ ಅಂದ್ರೆ ಬೆಳಿಗ್ಗೆ ಹಾಗೂ ಬರ್ತೀನಿ ನಾನು ರಾಜಾ. ಒಳ್ಳೆ ತಾತ ಅಲ್ಲೇನೆ ತಾತ. ಅದು ನೆನ್ನೆ, ಇವತ್ ನನ್ ತಣ್ಣೀರೇ ಬೇಕು. ಏನಮ್ಮ ಇದು, ಬಿಸಿನೀರು ಕೊಟ್ರೆ ತಣ್ಣೀರು ಅಂತೀಯ, ತಣ್ಣೀರು ಕೊಟ್ರೆ ಬಿಸಿನೀರು ಅಂತೀಯ? ಅಪರೂಪಕ್ಕೆ ತಂದೆ ಬಂದಿದ್ದಾರೆ, ಅವ್ರು ಹುಷಾರಿಲ್ಲ, ಒಂದೆರಡು ಮಾತಾಡೋಣ ಅಂದ್ರೆ ಮನೆ ಕೆಲಸ ಇದ್ರ ಮಧ್ಯೆ ನಿನಗೆ ಹುಡುಗಾಟ ಆಗ್ಬಿಟ್ಟಿದ್ಯಾ? ತಮಾಷೆ ಮಾಡ್ಬೇಡಮ್ಮ. ಅದಕ್ಕೆ ಯಾರು ತಮಾಷೆ ಮಾಡ್ತಿರೋದು? ಯಾರು ಹುಡುಗಾಟ? ನೀನು ತುಳಸಿ, ಏನೇ ಬರಲಿ ಶಾಂತಿ ಸಮಾಧಾನ ತಾಳ್ಮೆಯಿಂದ ಇರಬೇಕು, ಆಗ್ಲೇ ಸಂಸಾರ ಸುಖವಾಗಿರೋದು. ಇವತ್ತು ನನ್ಗೆ ಕ್ಷಮಿಸ್ಬಿಡಿ, ನಾಳೆಯಿಂದ ಯಾರು ನೊಂದ್ಕೊಳ್ತಾ ಇರೋ ಹಾಗೆ ನಾನು ನಡ್ಕೋತೀನಿ.
ನಿಮ್ಮನ್ನೀಗಲೇ ಮ್ಯಾನೇಜರ್ ಕರೀತಾ ಇದ್ದಾರೆ. ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಏನ್ ರೀ ಮುರಳಿ ಸರ್, ಬೆಂಗಳೂರು ಬಿಲ್ಸಲ್ಲ ಟೈಪ್ ಮಾಡಾಯ್ತಾ? ಇನ್ನೂ ಇಲ್ಲ ಸರ್, ಈಗ ಮಾಡ್ಬಿಡ್ತೀನಿ ಸರ್. ನೀವು ಒಳ್ಳೆ ಕೆಲಸಗಾರರು ಅಂತ ವಾರ್ನ್ ಮಾಡ್ತಾ ಇದ್ದೀನಿ. ಆಫೀಸ್ ಮುಗಿಯೋದಕ್ಕೆ ಎಲ್ಲಾ ಬಿಲ್ಸು ಟೈಪ್ ಆಗಿರ್ಬೇಕು. ಆಗ್ಲಿ ಸರ್. ಏನ್ರಿ ನಿಂತ ಇದ್ದೀರಾ? ಹೋಗ್ರಿ ಕೆಲಸ ನೋಡ್ರಿ. ಚೆನ್ನಾಗಿದೆಯಲ್ಲ ಚಂದ್ರ. ಇಷ್ಟ ಮಾತಿಗಿದ್ದೀನಿ. ಹೆಂಗಿದೀವೋ ಬನ್ನ ಬನ್ನ ಬನ್ನ. ಕೈನ ಹೋಗ್ತೀನಿ ಹೋಗ್ತೀನಿ ಅಂತ ಯಾಕೆ ಬರ್ಕೋತೀರಾ? ಹೇಗಿದ್ರೆ ನಿಮ್ಮ ಅಮ್ಮ ಮಂಡೋದರಿಗೆ ಬಂದಿದ್ದಾಳಲ್ಲ, ಹೋಗಿ ಅವಳಿಂದೇನೆ. ಸೀತಾರಾಮ ಹೆಂಡತಿ ಜೊತೆಯಲ್ಲಿ ಇದ್ಬಿಟ್ರೆ ಸಾಕು, ಯಾರು ಕೂಗಿದ್ರು ಕೇಳ್ಸೋದೇ ಇಲ್ಲ. ಸೀತಾರಾಮ್ ಅಂತ ಹೆಸರಿಟ್ಟಿದೀಯಲ್ಲ, ಅದಕ್ಕೆ ಕೌಶಲ್ಯ ರಾಮ ಅಂತ ಹೆಸರಿಟ್ಟಿದ್ರೆ ನಿನ್ನ ಮೈಲಲ್ಲೇ ಬಿದ್ದಿರ್ತಿದ್ದ. ಅಷ್ಟೊಂದು ಬುದ್ಧಿ ನಿನಗೆಲ್ಲಿ ಬರಬೇಕು? ಏಯ್, ನನಗೆ ಹೀಗೆಲ್ಲ ಮಾತಾಡಿದ್ರೆ ಸರಿಯಾಗೋಲ್ಲ, ಮರ್ಯಾದೆ ಕೊಟ್ಟು ಮಾತಾಡು. ನಿನ್ನ ಮೂತಿಗೆ ಅದೊಂದು ಬೇರೆ ಕೇಳು. ಜನ ಇವಳ ಮತ್ತೆ ಅದೇ ಹೊರಟು ಮಾತ. ನಾನು ಯಾರನ್ನ ತಿಳ್ಕೊಂಡಿದ್ದೀಯಾ? ಬರೀ ಮಾಯಾಸಂದ್ರದ ಮುರಾರಾಚಾರ್ಯ ಮಗಳು ಶೇಷಮ್ಮ ಅಲ್ಲ, ಪ್ರಪಂಚಾನೇ ಸುತ್ತಿ ಬಂದಿರೋ ಅನುಭವಸ್ಥೆ ಹೆಣ್ಣು. ನಾನು ಬಾಂಬೆ, ಡೆಲ್ಲಿ, ಕಲ್ಕತ್ತಾ, ಮದ್ರಾಸ್ ಎಲ್ಲಾ ಸುತ್ಕೊಂಡು ಬಂದಿದ್ದೀನಿ. ನೀನೇ ಏನೇ 15 ಪೈಸು ಕಾರ್ಡುನು ದೇಶೆಲ್ಲ ಸುತ್ಕೊಂಡು ಪೈಸಿ ಬಡ್ಕೊಂಡು ಕಳೆದು ಬೀಳುತ್ತೆ ಕಣೆ. ನೀನು ಬಾಯಿ ಒಳಗೆ ಬಿದ್ದಿರ ಕಪ್ಪೆ ಬಕಡಕ ಬಕ ಬಕ ಅತ್ಯ. ನಿನಗೇನೆ ಗೊತ್ತು ಮರ್ಯಾದೆ? ನಾನು ಬೀಗತ್ತಿ ಬಂದ್ತೀನಿ, ನನ್ನ ಮಗನ ಸೊಸೆನ ಕಳಿಸ್ಕೊಡು. ಅಮ್ಮ ಬೀಗತ್ತಿ, ನಿನ್ ಮಗ ಮನೆ ಅಳಿಯನಾಗಿ ಮೂಗುತ್ತಿ ಹಾಕೊಂಡು ರೂಮ್ ನಲ್ಲಿ ಬಿದ್ದಿದ್ದಾನೆ. ಅವನೊಬ್ಬ ಮುಟ್ಟಾಳ, ನಿನ್ ಮೂತಿ ನೋಡಿ ಹೆದರ್ಕೊಂಡು ಮೂಗುತ್ತಿ ಹಾಕೊಂಡಿರ್ಬೇಕು. ಲೋ ಸೀತಾರಾಮ ಬಿಡ್ರಿ ನನ್ನ ಜೀವಾದ ಮನೆ ಇಟ್ಕೊಂಡು ಜಮೀನ್ ಇಟ್ಕೊಂಡು ಮಹಾರಾಜನ ಬಾಳೋದ್ ಬಿಟ್ಟು ಅವನಿನ ಕೈ ಕೆಳಗಿರ್ತೀಯಲ್ಲ, ನಿನ್ಗೇನ ಬಂದಿರೋದು? ಅದೇ ನಂಗೂ ಗೊತ್ತಿಲ್ಲ. ಬಾ ಮನೆಗೆ, ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಕಣೆ ಚೆನ್ನ. ಏ ಬಾವಾ ಬಿಡ್ದೆ ಹೇಳ್ಕೊಂಡು ಬಂದ್ಬಿಟ್ಟ. ನ್ಯಾಯ ಹೇಳೋದಕ್ಕೆ ಸತ್ತ ಅಂತಂದ್ರೆ ಮೊಮ್ಮಗ, ನನ್ ಪ್ರಾಣ ಇರೋವರೆಗೂ ನನ್ ಮಗನ ಇವಳ ಮನೆ ಕಳ್ಸಲ್ಲ. ಅದ್ ಹ್ಯಾಕ್ ಕಳ್ಸಲ್ಲ ಅಂತ ನಾನ್ ನೋಡ್ತೀನಿ. ದೊಡ್ಡ ಮನುಷ್ಯ ಅಂತಾರೆ. ಹೇಮಾ, ನೀನ್ ಗಾದೆ ಕೇಳಿದ್ಯಾ? ದೊಡ್ಡವ್ರ ಮನೆ ನೋಟ ಚಂದ, ಬಡವ್ರ ಮನೆ ಊಟ ಚಂದ ಅಂತ. ದೊಡ್ಡವ್ರ ನೋಟ ಚಂದ, ಬಡವ್ರ ಊಟ ಚಂದ, ನಮ್ಮನ್ ಎರಡು ಚಂದ ಅಂತ ಗಾದೆ. ಅದ್ ನನಗೆ ಹೇಗ್ ಗೊತ್ತಾಗ್ಬೇಕು? ಊಟ ಮಾಡಿ ನೋಡು. ಥ್ಯಾಂಕ್ ಯು. ಈ ಮಾತು ನಿನ್ನಿಂದ ಬರ್ಲಿಂತ ಇಷ್ಟೊತ್ತು ಮಾತಾಡ್ದೆ. ಆಹಾ, ನಿನ್ನ ಮನೆ ನೀನ್ ಊಟ ಮಾಡೋದಿಕ್ ನನ್ನನ್ ಕೇಳ್ಬೇಕಾ? ಇದ ನನ್ ಮನೆನಾ ಚಂದ್ರ? ನನ್ನ ಮನಸ್ಸೇ ನಿಂದಾದ್ಮೇಲೆ ಈ ಮನೆ ನಿಂದೆ ತಾನೆ? ಹೋಗಿದ್ದಾರೆ ಮನೆ. ನೀವೇ ಶಾನು ಹೋಗ, ಜಮೀನ್ದಾರರು ಜಮೀನ್ದಾರರು ಮನೆಗಾರರು ಇನ್ನು ಯಾರು ಇದಾರ ಜೊತೆ ಕರ್ಕೊಂಡ್ ಬನ್ನಿ, ಕರ್ಕೊಂಡು ಬರಲ್ಲ. ಬನ್ನಿಪ್ಪ, ಕೂತ್ಕೊಂಡ್ ಮಾತಾಡಿ. ನಮ್ಮನೇನೆ ಏನ್ ಯೋಚನೆ ಮಾಡ್ಬಿಡಿ, ಕೂತ್ಕೊಳ್ಳಿ. ಏನ್ ಚಂದ ವಸೂಲಿಗೆ ಬಂದಿದ್ದೀರಾ? ಚಂದ ಏನ್ ರಾಮೋತ್ಸವ, ರಾಜ್ಯೋತ್ಸವ, ಗಣೇಶೋತ್ಸವ, ಆಂಜನೇಯೋತ್ಸವ ಅಂತೂ ಬರಲ್ಲ. ಚಂದ ವಸೂಲಿ ಆದ್ರೂ ಓಕೆ, ತಗೊಂಡ್ರಿ ನಾವು ಕೊಡ್ತೀವಿ. ಓ ಓ, ಏನ್ರಿ ಮೇಲ್ಕೋಟೆ ಪಂಚೆ ಎಲ್ಲಿ ತಗೊಂಡ್ರಿ? ಮೇಲ್ಕೋಟೆ ತೊಂಡ್ರ, ಮೈಸೂರು ತೊಂಡ್ರ, ಮಂಡ್ಯ ತೊಂಡ್ರ? ನಾನೊಬ್ಬ ಹಳ್ಳಿ ರೈತ. ಹೇಮಾ, ಹೇಮಾ,
ಹೇಮಂಗ್ ನಿನ್ ಪರಿಚಯ ಹೇಗೆ? ಪರಿಚಯ ಏನ್ರಿ? ಪರಿಚಯ, ಸ್ನೇಹ, ವಿಶ್ವಾಸ, ಇನ್ನು ಏನೇನು ಏನೇನು ಹೇಳು ಹೇಳು. ಸಂಕೋಚ ನನ್ ಮುಂದೆ ಎಂಥದ್ದೆ ಸಂಕೋಚ? ವಯಸ್ಸಾದವನು ನಿನ್ ತಂದೆ ಇದ್ದ ಹಾಗೆ ಹೇಳು ಹೇಳು. ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಈ ಮನೆಗೆ ನಾನು ಯಜಮಾನ ಇದ್ದಾಗೆ. ಈ ಮನೆಗ? ಈ ಮನೆಗೆ ಯಾರು ಹೇಳುದು? ಕಾಫಿ ಬಂದಿದೆ ಕುಡಿಯಯ್ಯಾ. ಕಾಫಿ ಆಮೇಲೆ ಕುಡಿತೀನಿ. ಊಟ? ಊಟನು ಆಮೇಲೆ ಮಾಡ್ತೀನಿ. ಹೇಮಾ ನಾ ಬರ್ತೀನಿ. ಹೇಮಾ ಅಲ್ಲ ಮನೆ ಯಜಮಾನ ಹೀಗ್ ನಾಚ್ಕೊಂಡ್ರೆ ಹಾಗೆ ಕೂತ್ಕೊಳ್ಳಯ. ಇಲ್ಲ ನಾನು ಆಮೇಲೆ ಬರ್ತೀನಿ ಬರ್ತೀನಿ. ಹೇಮಾ ಯಾವ ಗಡಿ ಹಾಗೆ ನಗ್ತಾ ಇದ್ರಿ? ಹೇಳಿ ಡ್ಯಾಡಿ. ಪರವಾಗಿ ಹುಡುಗ ಗೊಟ್ಟ ನಿನ್ ಸೆಲೆಕ್ಷನ್ ಮೆಚ್ಚಬೇಕಾಗ್ತದೆ. ನನ್ನ ಕೆಲಸನು ನೀನೇ ಮಾಡ್ಬಿಟ್ಟಿಯಲ್ಲಮ್ಮ. ಏನು ಮದುವೆಯನ್ನ ನಾನೇ ಮಾಡಿಸ್ಲೋ ಇಲ್ಲ? ಹೋಗಿ ಡ್ಯಾಡಿ. ನೀನ್ ಹೀಗ್ ಮಾಡಿದ್ರೇನೆ ಬುದ್ಧಿ ಬರೋದು. ನಿನ್ನ ಆರು ತಿಂಗಳು ಆ ಕಡೆ ತಿರುಗಿ ನೋಡ ಹಾಗಿಲ್ಲ. ಇರ್ಲಿ, ನಾನು ನಿನ್ನ ಮಗ ಗೊತ್ತಾ? ಹಸಿರಿನ ತಳಿರು ಚೈತ್ರದ ಆಣತಿ ಅನುಸರಿಸಿ, ಚೈತ್ರದ ಆಣತಿ ಅನುಸರಿಸಿ. ಅನುಸರಿಸಿ
ಸೌಂದರ್ಯ ಗಳಿಗೆ ಮಲುಗಿದೆ ಕಂಬನಿ ಮಳೆ ಸುರಿಸಿ ಮಾಮರ ಧರಿಸಿದೆ ಹಸಿರಿನ ತಳಿರು ಕ್ಷೇತ್ರದ ಆಣತಿ ಅನುಸರಿಸಿ ಕ್ಷೇತ್ರದ ಈಗ್ಲೇ ಕಿವಿದು ಕತ್ತಿಂದು ಕೈನೆಲ್ಲ ಖಾಲಿ ಆಗಿದೆ ಅವರಿಬ್ರು ಕೌಣಿಸೋದಕ್ಕೆ ಇನ್ ನಾನ್ ಬೇರೆನಾ ಆಗಲ್ಲ ಇರೋದನ್ನೇ ನಾಲ್ಕು ದಿನ ಹಂಚ್ಕೊಂಡು ತಿಂದ್ರೆ ಆಯ್ತಪ್ಪ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅದ್ಗೆ ಏನೋ ಸಾಧ್ಯ ಇಲ್ಲ ಏನಿಲ್ಲ ಅಣ್ಣ ಇನ್ನೊಂದು ನಾಲ್ಕು ದಿವಸ ಇದ್ ಹೋಗು ಅಂತ ಅದ್ಗೆ ಹೇಳ್ತಿದ್ದಾರೆ ನಾ ಹಳ್ಳಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ ಹಳ್ಳಿ ಏನು ಕುತ್ಕೊಂಡು ಹೋಗ್ತಾ ಇರೋದು ಆಗಲ್ಲ ತುಳಸಿ ದನಕರು ಆಡುಕರು ಹೊಲಗದ್ದೆ ಇದನ್ನೆಲ್ಲ ನೋಡ್ಕೊಳ್ಳೋಕೆ ನಮ್ಮನ್ನೂ ಯಾರೋ ಬಿಡಬೇಕು ಇಲ್ಲ ತುಂಬಾ ಕಷ್ಟ ಆಗುತ್ತೆ ಬರೀ ಅಷ್ಟೇನಾ ಮನೇಲಿ ಕೆಲವು ಕಳ್ಳು ಹೆಗ್ಣಗಳು ಸೇರ್ಕೊಂಡು ಮಾಡಬಾರ ಕೆಲಸ ಮಾಡತ್ವೆ ನಮಗ್ ತುಂಬಾ ಕಷ್ಟನೂ ಕೊಡುತ್ತೆ ಅಂತರ್ ಮಾತ್ರ ಕತ್ ಕೇಳೋದು ಅಮ್ಮನ್ ಚಾಡಿ ಹೇಳೋದು ಕುಣ್ಸೋದು ಇದೆಲ್ಲ ನಿಮ್ ಕೆಲಸ ಉರುಸ್ಕೊಳಕ್ಕೆ ಅಂತ ಬಂದ್ ಸೇರಿರೋರು ನೀವು ಅಮ್ಮ ಸ್ವಸ್ಥವಾಗಿ ಮೂದೆ ಗಂಡನ್ ಮನೆಗೆ ಹೋಗೋದಕ್ ಬಿಟ್ಟು ಹಾಳೆ ನನ್ನ ಜೊತೆ ಹಳ್ಳಿಗೆ ಒಂದು ರಾಮಕೃಷ್ಣ ಅಂತ ಬರ್ಕೊಂಡಿರು ನಿನ್ನ ಮಗ ಗಂಡನ್ ಮನೆಗೆ ಹೋಗ್ತೀನಿ ಅಂದ್ರೆ ಇರೋ ಮನೆ ಮಠ ಆಸ್ತಿ ಎಲ್ಲ ಮಾರಿ ಹುಡುಗರ ಹೊರತೇನು ನಿಮ್ಮ ಕೈ ಮುಗಟ್ ಕೇಳ್ಕೊತೀನಿ ನೀವಿಬ್ರು ಇನ್ನೊಬ್ರು ಮನೆಗೆ ಬಂದ್ ಸೇರ್ಕೊಂಡು ಈ ತರ ಸಂಸಾರ ಮುರಿಬೇಡಿ ಹಾಗಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಧೈರ್ಯವಾಗಿ ನಿನ್ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತಾ ಇದ್ದೆ ತಾಯಿ ಅನ್ನಿಸ್ಕೊಂಡೆಲ್ಲ ನೀನು ಚಿಚಿ ನೋಡಿದ್ಯಾ ಗುಬ್ಬಚ್ಚಿ ಗೋಡೆಗೆ ಕಾಗೆ ಬಂದ್ ಸೇರ್ಕೊಂಡಾಗ ಇವರಿಬ್ರು ಬಂದಿದ್ದಾರೆ ಅವ್ರು ಈ ಮನೇಲಿ ಇರೋವರೆಗೂ ನಿನ್ ಸಂಸಾರ ನೆಟ್ಕಾಗೋದಿಲ್ಲ ಬರ್ದಿಟ್ಕೋ ಊಟ ಮಾಡ್ಕೊಂಡು ಹೋಗೋ ಬೇಡ ಅದಕ್ಕೆ ನಾನು ಹಾಗೆ ಹೋಗ್ತೀನಿ ಊಟ ಮಾಡ್ಕೊಂಡು ಹೋಗೋ ದುರು 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 ನೋಡದೆ ಗುರು 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 ಗುಟ್ಟದೆ ನಿಲ್ಲೇ ಕಾವೇರಿ ನಿನ್ನೆ ಹುಡುಕುತ ಓಡುತ ಬಂದೆ ಪ್ರೇಮದೆ ಬಾಯಾರಿ ಅಮ್ಮನ ಕಂಡರೆ ಕೊಡುವೆ ತೊಂದರೆ ಅಮ್ಮನ ಕಂಡರೆ ಕೊಡುವೆ ತೊಂದರೆ ಸುಮ್ಮನೆ ನೀ ಹೆದರಿ ಗಂಡನು ನೀ ಜಗ ಮುಂಡನು ಕಾಣಿ ಅಮ್ಮನು ಗುಮ್ಮನು ಮಾರಮ್ಮನು ಆ ಹೆಸರನ್ನು ಹೇಳದಿರು ಗಮ್ಮನೆ ಮಲ್ಲಿಗೆ ಹೂವನ್ನು ಮುಡಿಸುವೆ ನನ್ನವಳಾಗಿರು ಅಮ್ಮನು ಗುಮ್ಮನು ಮಾರಮ್ಮನು ಆ ಹೆಸರನ್ನು ಹೇಳದಿರು ಗಮ್ಮನೆ ಮಲ್ಲಿಗೆ ಹೂವನ್ನು ಮುಡಿಸುವೆ ನನ್ನವಳಾಗಿರು ದುರು 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 ನೋಡದೆ ಗುರು 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 ಗುಡ್ಡದೆ ನಿಲ್ಲೇ ಕಾವ್ಯೇರಿ Thank you.
ಅವಳ ನೀನೇ ಬಂಗಾರಿ ನನ್ನ ಚಂದದ ಗಂಧದ ಬೊಂಬೆಗೆ ಒಡವೆ ಏತಕ್ಕೆ ಸಿಂಗಾರಿ ಚಿನ್ನ ರನ್ನ ಮುತ್ತು ಅವಳ ನೀನೇ ಬಂಗಾರಿ ಚಂದದ ಗಂಧದ ಬೊಂಬೆಗೆ ಒಡವೆ ಏತಕ್ಕೆ ಸಿಂಗಾರಿ ಮಾತಲ್ಲಿ ನೀನು ಸಕ್ಕರೆ ಬೆಲ್ಲ ಬಲ್ಲೆ ನಾಯಲ್ಲ ಗಂಡಿನ ರೋಷ ದುರು 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 ನೋಡದೆ ಗುರು 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 ಗುಟ್ಟದೆ ನಿಲ್ಲೇ ಕಾವೇರಿ ಪ್ರೀರಿ ಕಾವೇರಿ ನೀ ನಿಲ್ಲೇ ಕಾವೇರಿ ಯಾಕ್ರಿ ಬಂದ್ರಿ ಮತ್ತೆ ನನ್ನಿಂದ ಮತ್ತೆ ಇನ್ಯಾರಿಂದ ಹೋಗ್ಲಿ ನಾನು ನಿಮ್ಮ ಅಮ್ಮನಿಂದ ಹೋಗಿ ಎಲ್ಲಿ ಅಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ನಾನಿಗೂ ಇಲ್ಲಿ ನೋಡು ಬಿಸಿ ಕೂಡ ಮಾಡಿ ಬಂದಿದ್ದೀನಿ ಏನದು ಹೇಳ ಕೊನೆಗೂ ನಮ್ಮ ಮತ್ತೆ ಮನೆಯಲ್ಲಿದ್ದ ಸಾಮಾನು ಸರಂಜಾಮು ಎಲ್ಲ ಭದ್ರವಾಗಿಟ್ಟು ಬೀಗ ಹಾಕೊಂಡು ಬಂದಿದ್ದೀನಿ ಸೀತುಗೆ ಎಣ್ಣೆ ಒತ್ತಿ ನೀರ್ ಹಾಕಮ್ಮ ಹೋದವರು ಬರಲಕ್ಕಂದ ಹೋಗಿ ಏನ್ ಮಾಡೋದು ಅದಕ್ಕೇನ್ ಮಾಡಕ್ಕಾಗುತ್ತೆ ಹೋಗು ಮ್ಯಾನೇಜರ್ ಕರೀತಾ ಇದ್ದಾರೆ ತಾಪತ್ರಯ ಜಾಸ್ತಿ ಆಗೋಯ್ತು ಸರ್ ಸಂಸಾರ 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 ತಾಪತ್ರಯನ ಮನೆಯಲ್ಲೇ ಮರಿಬೇಕು ಕಷ್ಟ ಬಂದಾಗ ಸಂಸಾರ ತಾಪತ್ರಗಳನ್ನು ಬೆಳೆಸ್ಕೊಂಡು ಹೋದ್ರೆ ಹೆಮ್ಮರವಾಗಿ ಸಂಸಾರದಲ್ಲಿ ಬಿರುಕು ಬೀಳುತ್ತೆ ಸರ್ ಪ್ಲೀಸ್ ಇವತ್ತೊಂದು ದಿವಸ ಎಕ್ಸ್ಕ್ಯೂಸ್ ಮಾಡ್ಬಿಡಿ ಸರ್ ಇನ್ಮೇಲೆ ಈಗಾಗೋಲ್ಲ ಸರ್ ನೋಡ್ರಿ ಕರ್ತವ್ಯನೇ ದೇವರು ತಪ್ಪು ಮಾಡೋದನ್ನು ಶಿಕ್ಷಣ ಅನುಭವಿಸಲೇಬೇಕು ನಿಮ್ಮ 14 ದಿವಸ ಸಂಬಳ ಅಕೌಂಟ್ ಸೆಕ್ಷನ್ ಅಲ್ಲಿ ತಗೊಂಡು ಬೇರೆ ಎಲ್ಲಾದ್ರೂ ಕೆಲಸ ಹುಡುಕೊಳ್ಳಿ ನೋಡು ಮುರಳಿ ರಾಮಗೆ 25 ರೂಪಾಯಿ
ನನಗೆ 60 ರೂಪಾಯಿ, ಟ್ರೀ ಕಂಟಿಂಗ್ 75 ರೂಪಾಯಿ ಬಾಕಿ ಇದೆ. ನಿನಗಿನ್ ಕೆಲಸ ಸಿಕ್ಕಿ ನೀನ್ ಸಾಲ ತೀರಿಸಲು ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಇನ್ನ 15 ರೂಪಾಯಿ ಕೊಟ್ಬಿಡು, ನಿನ್ ಸಮಯ ಸರಿ ಹೋಗುತ್ತೆ. ಮುರಳಿ, ನಿನಗೀಗ ಆಗಬಾರ್ದಿತ್ತು, ಕ್ಷಮಿಸ್ಬಿಡಪ್ಪ. ಮುರಳಿ, ಐ ಆಮ್ ಸೋ ಸಾರಿ, ದಿಸ್ ಇಸ್ ದಿ ಫಸ್ಟ್ ಟೈಮ್ ಮ್ಯಾನೇಜರ್ ಹ್ಯಾಸ್ ಡಿಸ್ಮಿಸ್ ಸಂಬಡಿ. ಇಲ್ಲವಾ, ಮುರುಳಪ್ಪನವ್ರು ಕಾಣೋದೇ ಇಲ್ಲ. ಆಫೀಸ್ ಹೋಗಿದ್ದಾನೆ. ಸಂಬಳವರು ಆಸ್ಪತ್ರೆಯಲ್ಲಿ ಇದ್ದಾಳೆ. ಏನಾಯ್ತು? ಮೂರನೇ ಸಲ ಹೆಚ್ಚಿದ್ದಾಳೆ. ಸತ್ತೋತ ಕಡವ, ಆದ್ರೆ ಮುರುಳಪ್ಪನವ್ರು ಬರೋದು ಬಸ್ ತಡವಾಯ್ತು ಅಂತ ಕಾಣುತ್ತೆ. ಹೌದೌದು, ಏನ್ ಸಮಾಚಾರ? ಏನಿಲ್ಲ ಕಡವ, ಚಂದ್ರಪ್ಪನವರು. ಚಂದ್ರಪ್ಪನವರು? ಚಂದ್ರಪ್ಪನವರು? ಏನ್ ಚಂದ್ರಪ್ಪನವರು? ಚಂದ್ರಪ್ಪನವರು? ಚಂದ್ರಪ್ಪನವರು ಏನ್ ಹೇಳಪ್ಪ? 500 ರೂಪಾಯಿ ಕೊಟ್ಟಾರೆ. ನಿನ್ನೆ ದಿವ್ಸ ಯಾವ್ದೋ ಮನಿ ಆರ್ಡರ್ ಬರುತ್ತೆ ಅಂತ ಮನೆಗೂ ಪೋಸ್ಟ್ ಆಫೀಸ್ ಗೂ ತಿರ್ಸ್ತಾ ಇದ್ನಲ್ಲ. ಹೌದೌದು ಪಾಪ, ಇದಕ್ಕೋಸ್ಕರ ನಿನ್ನೆಯಿಂದ ಪಕ್ಕಪಕ್ಷ ಕಾಯ್ತಾ ಇದ್ದ ಸುಬ್ಬಣ್ಣ. ಕೊಡ್ಕೊಡಿ ಕೊಡ. ಇಲ್ಲ ಕರವ, ಅತ್ತೆಯವ್ರ ಕೈಲಾಗ್ಲಿ ಅಣ್ಣವ್ರ ಕೈಲಾಗ್ಲಿ ಕೊಡ್ಬೇಕು ಅಂತ ಹೇಳ್ಕೊಂಡ್ಸವ್ರೆ. ಹೌದೌದು, ನಾನು ಅಮ್ಮ ಇಬ್ರು ಕಾಯ್ಬೇಕು ಹೋಗ್ತೀವಿ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಹಾಗೆ ಹೇಳಿದ್ದಾನೆ ಅವನು. ಸರಿ, ಅವನು ಬರೋವರೆಗೂ ನೀನ್ ಇಲ್ಲೇ ಇರು, ರಾತ್ರಿಗೆ ಬರ್ತಾನೆ. ಅಯ್ಯೋ ನೀನೊಂದು, ಪಾಪ ಸುಬ್ಬಣ್ಣರು ಅಷ್ಟೊತ್ತವರೆಗೂ ಇಲ್ಲೇ ಇದ್ರೆ ಬಸ್ ತಪ್ಪೋಗುತ್ತೆ ಅಲ್ವಾ ಸುಬ್ಬಣ್ಣ? ಹೌದು ಕಣ್ರವ, ಬಸ್ ತಡವಾಯ್ತದೆ, ನೀವೇ ತಲುಪಿಸ್ತೆ. ಲೆಕ್ಕ ಮಾಡ್ಕೊಡವ. ಇದೇನು ಸುಬ್ಬಣ್ಣ, ದೊಡ್ಡ ಮನುಷ್ಯ, ಬಂಗಾರದಂತ ಮನುಷ್ಯ, ಚಿನ್ನದಂತ ಮನುಷ್ಯ. ಪಾಪ ಅಪರೂಪಕ್ ಬಂದ್ರು ಊಟ ಮಾಡ್ಕೊಂಡು ಹೋಗು ಅನ್ನೋ ಹಾಗಿಲ್ಲ, ಮನೇಲಿ ಬೇರೆ ಕುರುಳು. ಪರವಾಗಿಲ್ಲ ಕಣ್ರವ, ನಾ ಒತ್ತಾಯ್ತು ಬರ್ತೀನಿ. ಹಾಗೆ ನಮ್ ಚಂದ್ರನ್ ಕೇಳಿದ್ರೆ ಅಂತ ಕೇಳಿ. ಸುಬ್ಬಣ್ಣ ಓರ್ವಾಗ ಹೋಗಿ. ಅವ್ನು ಓರ್ವಾಗ ಹೋದ್ರು ಹೊರಗಾಗ ಹೋದ್ರು ನಮ್ಗೇನೆ ಆ ದುಡ್ಡನ್ನ ಚುಮ್ಮನಲ್ಲಿ. ಯಾಕೊಂಥರ ಇದ್ದೀರಿ? ಮೈ ಹುಷಾರಿಲ್ವೇನು? ನನಗೇನಾಗಿದೆ ದಾಡಿ? ಮತ್ಯಾಕೆ ಹೀಗಿದ್ದೀರಿ ತುಳಸಿ? ಈ ಹಾಸ್ಪಿಟಲ್ ದುಡ್ಡು ಕಟ್ಟಕ್ಕಾಗಲ್ಲ, ನಿನ್ನ ಮನೆಗೆ ಹ್ಯಾಕ್ ಕರ್ಕೊಂಡು ಹೋಗುದು ಯೋಚನೆ ಮಾಡ್ತಾ ಇದ್ದೀನಿ. ತಗೊಳ್ಳಿ ತುಳಸಿ. ತಾಳಿ ಮಾಡುತ್ತೀಯ? ಇಲ್ಲ, ಈ ಬಂಗಾರ ತಗಡನ್ನು ಮಾರಿ ಹೆಣ್ಣಿನ ಕುತ್ತಿಗೆಯಲ್ಲಿ ಒಂದು ಅರಿಶಿನದ ಕೊನೆ ಇದ್ರೆ ಸಾಕು ಚಿನ್ನ ಕಟ್ಕೊಳ್ಳೋದು ಅಲಂಕಾರಕ್ಕೆ. ತುಳಸಿ, ನಾನು ಮಹಾಪಾಪಿ ತುಳಸಿ, ನಾ ಮಹಾಪಾಪಿ. ಹಾಗನ್ಬಾರ್ದು, ದೇವ್ರು ಕಣ್ಬಿಟ್ಟು ನೋಡಿದ್ರೆ ನಾಳೆ ಬಂಗಾರ ಸರನೆ ಮಾಡ್ಸ್ಕೊಳ್ಳಿ. ದೇವ್ರ ಕಂಡಲ್ಲಿದೆ ತುಳಸಿ, ದೇವ್ರ ಕಂಡಲ್ಲಿದೆ. ತಗೊಳ್ಳಿ ಒಪ್ಪಿಟ್ಟು ಬನ್ನಿ. Thank you.
ಕೂತ್ಕೊಳ್ಳೋಕೋಸ್ಕರ ಬರ್ಲಾಗಣ್ಣ. ಸಾಲ ವಸೂಲು ಮಾಡ್ಕೊಂಡು ಹೋಗಿ ಬಂದರು. ಈ ತಿಂಗಳು ಸಂಬಳ ಬಂದ ತಕ್ಷಣ ತಂದು ಕೊಟ್ಬಿಡ್ತೀನಿ. ನಿಂಗೆ ತಿಂಗ್ ತಿಂಗಳು ಸಂಬಳ ಬರ್ತಾನೆ ಇರುತ್ತೆ, ನಾನು ನಿಮ್ಮನೆ ಬಾಗಿಲು ಸುತ್ತಾನೆ ಇರ್ತೀಯಲ್ಲ. ಕೋ ತಿಂಗಳು ಕೊಡೋಕ್ಕಾಗಲ್ಲ, ಸಂಸಾರ ತಾಪತ್ರಯ. ನಿನ್ ತಾಪತ್ರ ಯಾರಿಗೆ ಬೇಕು? ನನಗೆ ಬೇಕಾಗಿರೋ ದುಡ್ಡು ದುಡ್ಡು ಕಡೆ ಯಾರ ದುಡ್ಡು ಕೊಡ್ತೀನಿ. ಕೊಡೋಕ್ಕಾಗಿದ್ರೆ ಹೇಳು, ನಿಮ್ಮಲ್ಲಿರೋ ಸಾಮಾನ ಈಗಲೇ ಹಾಳಾಗಿ ಹೇಳೇ. ನಾಳೆನೆ ಕಡೆ ವಾಯ್ದೆ ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಾನ ಕಳಿಬೇಕಾಗುತ್ತೆ. ಅಂಶ ಊಟ ಮಾಡುವ ಕಾರ್ ಮಟ್ಟಿಸ್ತಾ ಇದೆ. ಹಾಗಾದ್ರೆ ತೀರ್ಮಾನ 50 ರೂಪಾಯಿ ನಂಬಿಡ್ತೇನು. ಮರಳಿ ಚೆನ್ನಾಗಿ ಜ್ಞಾಪಿಸ್ತು, ಇಲ್ಲ ಇಟ್ಟಿದೀಯೋ ಬೇರೆ ಇನ್ನೆಲ್ಲಾದ್ರೂ ಇಟ್ಟಿದೀಯೋ ಅಂತ. ಈಗ ತಾನೇ ತಂದಿತ್ತಮ್ಮ, ಆಸ್ಪತ್ರೆಗೆ ದುಡ್ಡು ಕಟ್ಟಬೇಕು ಅಂತ ಅವಳ ತಾಳಿ ಹಣ ಇಟ್ಟು ತಂದಮ್ಮ. ತಾಳಿ ಹಣ ಇಟ್ಟು ತಂದು ಕೇಳ್ತೇನಮ್ಮ, ನಿಮ್ ಸೊಸೆ ತಾಳಿನೂ ಹಣ ಇಟ್ಟಿಸ್ತಂತೆ. ಅಯ್ಯೋ 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 ಅಯ್ಯೋ, ಮನೆಯಲ್ಲಿರೋ ಸಾಮಾನು ಎಲ್ಲ ಮಾರಿಸ್ಬಿಟ್ಟು ಗಂಟು ಮಾಡಿದ್ದು ಸಾಲು ಅಂತ ಮಂಗಳಸೂತ್ರನು ಮಾರ್ಕೆಟ್ನಲ್ಲಿ ಬಾಸ್ಬಿಟ್ಟೆ. ನಮ್ಗೆ ಏನಾಗ್ಬೇಕಾಗಿದೆ, ನೀನ್ ನಮ್ಗೆ ಏನಾಗ್ಬೇಕಾಗಿದೆ ಅಂದ್ರೆ ಸುಮ್ಮನೆ ಇರ್ತೀವಿ. ನೀನ್ ಏನಾದ್ರೂ ಮಾಡ್ಕೋ, ಯಾರಾದ್ರೂ ಮಾಡ್ಕೋ, ಎಲ್ಲಾದ್ರೂ ಹೋಗು. ನಡಿ ಸಂಜೆನೆ ಹೊಟ್ಟೆ ಹಸುವಂತ ಇದೆ, ಊಟ ಮಾಡೋಣ, ನಮ್ಗೆ ಏನಾಗ್ಬೇಕಾಗಿದೆ. ನೀ ಎಲ್ಲಾದ್ರೂ ಹಾರೋಗು, ನಮ್ಗೆ ಏನಾಗ್ಬೇಕಾಗಿದೆ ಕರೋ, ನಮ್ಗೆ ಏನಾಗ್ಬೇಕಾಗಿದೆ. ಆಸ್ಪತ್ರೆಯಿಂದ ಬಿಡಿಸ್ಕೊಂಬರು, ಮಾರ್ವಾಡಿ ಸಾಲ ಬೆಳಗಾದ್ರೆ ಅವಳು ಆಸ್ಪತ್ರೆ ಬಿಲ್ಲು ಬಿಲ್ಲು ತುಳಸಿ ಮಗು ಮಗು ಮಾರ್ವಾಡಿ ಸಾಲ ಬೆಳಗಾದ್ರೆ ಆಸ್ಪತ್ರೆ ಬಿಲ್ಲು ಬಿಲ್ಲು ತುಳಸಿ ತುಳಸಿ ಮಗು ಮಗು ಮಾರ್ವಾಡಿ ಸಾಲ ಬೆಳಗಾದ್ರೆ ಅವಳು ತುಳಸಿ ಆಸ್ಪತ್ರೆ ಮಗು ಮಗು. Thank you.
मोस पर्स्थित आगे नोड़ नाने आत्महत्य बेड़ जो चिंता दिवस मन यजमान मेले ना ओडोग्रे सामानी गंटू रैल चंबू साल कोल आचे हम चंद्र वे समय के बंद नोड़ इवन नम मर्यादारे इवर मर्याद रामण मगन गोतिल नम बर्तने ना बर्ती विषय तल्सम अदे नोड़ अदी ना को सिद्धरम इन योचने धैर्य लगेज रूम ऐन योचने मन पर्स्थिति बंतु नोड़े नन गए योचने नानी नहीं आरोग्य चना नोड़क हण मद्ल आचे इंतवरे मन बंद मर्याद अस्े मुद्द मगके बीगते कद मुच्चिट हणन हो अय्यो मन हण यार हण कट आव अंदर रूपये सुबण कल यार अय्यो मंगन कलो नुंगीर कुछ हण्डन कई सिद्ध्रे तले मरसको हो नड़ी निम् दुडेन को नड़ी साले तले मरसक हम अच्छे मैदान सरस नोडलारदे इनमेल मन निम्स कूड़ा इबार्द ग्लास नहीं कुबार हेमा इवर मात नंबेड़ा संबंध
हेमा हेमा येनो निन्न नोडोन मात केळोण बंदिदे निनगू निन्न मात कोण नूर नमस्कार दैवित नन मात स्वल्प केळु आगल्ल नन ताई मेले आने हेळ्ता इदिनि तना तिन्नोनिगे गोब्बर मेले आने अंति चीची हेमा नन मेल नमिके ते पर्वानू निे वो हेणु अरीबे बर्ती ती मेल आणे हुड़गाट अल नहीं प्रीतते नानू नि प्रीतते प्रीति प्रेम अ ಇಷ್ಟು ಸುಲಭವಾಗಿ ತೊರೆದು ಹೋಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಎಕ್ಸ್ಕ್ಯೂಸ್ ಮಿ ಗಾಡ್ ಬ್ಲೆಸ್ ಯು ಬರ್ತೀನಿ ಚಂದ್ರು ಕ್ಷಮಿಸಬೇಕಾದವಳು ನಾನಲ್ಲ ನೀನು ಹೇಮಾ ನಡಿ ಚಂದ್ರು ಅಪ್ಪಿ ನೋಡ್ಕೊಂಡು ಬರೋಣ ಆಮೇಲೆ ಮರ್ತಬೋದು ಮೊದಲು ನನ್ನ ಲಂಗ ಮಾಡಿ मर्याद जो मने मत नो बर्ती है नरी हेमा ना अति हूक नम मने बंद्रे कडलेपुरी नुच्चिन पुरी उंडे
ಆಗಿ ಸತ್ತು ಹಿರಿಮೂರಿ ಆಗಿ ಹತ್ತನೇ ದಿವಸ ಆಗಲಿಲ್ಲ ಅವರಲ್ಲಿಂದ ಬರ್ತಾರೆ दूर दूर अंत यार दूर इंदर हत्र बंद साफ इन साफ एले मगु इन गो ना मद्वे मोदी नमिबर मद्वे आगोगे हेमा ऐन मन मन मेले मद्वे आदान नानू नीन उबूर उपको हेमा नम अगे संसार नेटू नन योषन बेड अन्सते नो सर हे गुड इवनिंग सर गुड इवनिंग नोड़े कूतरल अगे सर सॉरी इट्स ऑल राइट Thank you.
ಚಿಕ್ಕ ಮಕ್ಕಳು ಮಳೆ ಬರ್ತಾ ಇದೆ ಮಳೆ ಬಂದ್ರೆ ಯಾವ್ದಾರ ಛತ್ರ ಹೋಗು ಇಲ್ಲ ಬಂದಿದ್ಯಾ ಹೋಗು ಅಂದ್ರೆ ಹೋಗಬೇಕು ಸ್ವಲ್ಪ ಕಮ್ಮಿ ಇದಕ್ಕೂ ಹೊರಟಿರ್ತೀವಿ ಬೇಗ ಹೋಗ ಮಾ ನನ್ನ ಕಾರ್ ನಿಲ್ತಾ ಇದೆ ಅಂತಂದ್ರೆ ಹಠ ಮಾಡ್ತಾ ಇದ್ದಿಲ್ಲ ಹೇಳಿದ ಮಾತು ಕೇಳದಿಲ್ಲ ಏನಿಲ್ಲ ದೊಡ್ಡದಾಗ ಬಂದ್ಬಿಟ್ಲ ಇಲ್ಲಿದ್ದೀಯಾ
ಯಾವತ್ತು ನಿಂದು ಬೆಂಗಳೂರು ಇಲ್ಲೇನ್ ಮಾಡ್ತೀಯ ನಮಗೆ ಯಾರು ದಿಕ್ಕಿಲ್ಲ ಮಳೆ ಬರ್ತಾ ಇತ್ತು ಎಲ್ಲೂ ಜಾಗ ಸಿಕ್ಕಲಿಲ್ಲ ಅದಕ್ಕೆ ಎಲ್ಲಿದ್ದೀನಿ ಈಗೇನು ಮಾಡ್ತೀಯಮ್ಮ ಏನು ಮಾಡೋದು ಮಳೆ ನಿಂತಿದೆ ದೇವ್ರು ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಹೋಗು ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಬಾಯಿಲಿ ಅಮ್ಮ ಪಕ್ಕದ ಮನೆ ಎರಡು ನಂದೆ ನಿನ್ಗೆ ಏನಾದ್ರೂ ಬೇಕಾದ್ರೆ ಅಮ್ಮ ಬಾಡಿಗೆ ಬಾಡಿಗೆ ಇರ್ಲಿ ಮೊದಲು ಮಕ್ಕಳಿಗೆ ಏನ್ ಬೇಕು ನೋಡು ಅಮ್ಮ ನಮ್ಮ ಪಾಲಿಗೆ ನೀವು ದೇವ್ರಮ್ಮ ದೇವ್ರು ಅದೆಲ್ಲ ದೊಡ್ಡ ಮಾತು ಇಲ್ಲ ಚಿನ್ನ ಇಲ್ಲ ವ್ಯವಹಾರ ಎಲ್ಲ ಮುಗಿದೋಯ್ತು ಹುಬ್ಬಳ್ಳಿ ಮೇಲಿನ ಕೊಂಡ್ಕೊಂಡು ಬಿಟ್ಟಿದ್ದೀನಿ ಚಂದ್ರು ಇಲ್ಲಿ ಸರಿ ಅವನಿಗೂ ಹೇಳ್ಬಿಡು ನಮ್ ಜೊತೆಲಿ ಅವನು ಹುಬ್ಳಿಗೆ ಬರ್ಬೇಕು ಅಂತ ಈಗ್ಲೇ ಈ ಚೆನ್ನ ಇನ್ನ ಮಿಲ್ ಕೆಲ್ಸಕ್ಕೆ ನಿಂತು ಬಿಟ್ಮೇಲೆ ದೇವರೇ ಗತಿ ಯಾರಮ್ಮ ಇನ್ಯಾರು ಚಂದ್ರು ಗೆಡ್ಡೆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಮನೆ ಮೇಲೆ ಇಲ್ಲ ಅಂತ ಮನೆ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇದ್ರು ಪರವಾಗಿಲ್ಲಮ್ಮ ಮನೆ ಈ ಮಗಳ ಮೇಲೆ ಇಂಟ್ರೆಸ್ಟ್ ಇದ್ರೆ ಸಾಕು ಹೋಗಿ ಡ್ಯಾಡಿ ಮನೆ ಮಗಳ ಮೇಲೆ ಇಂಟ್ರೆಸ್ಟ್ ಇದ್ರೆ ಸಾಕಲ್ಲ ನನಗೆ ತಕ್ಷಣ ಏನಾದ್ರೂ ಮಾಡ್ಕೊಡ್ತೀನಿ ಕವಳ ತಾಯಿ ಮಾ ಮಾ
ನೀನು ಊಟ ಮಾಡಲ್ವಾ? Bye.
ಹೇಮನ್ ಕರ್ಕೊಂಡು ನೀವು ಮಿಲ್ ಒಂದು ರೌಂಡ್ ಹಾಕೊಂಡು ಬನ್ನಿ, ನಾನು ಆಫೀಸಲ್ಲಿ ಇರ್ತೀನಿ. ಓಕೆ ಬನ್ರಿ ಒಳಗೆ. ಅಮ್ಮ ಅಪ್ಪ ಅಯ್ಯ ಅಯ್ಯ ಯಾಕಪ್ಪ ಇಲ್ಲಿ ಮಲ್ಕೋಬಾರ್ದಾ? ಹಾಗಲ್ಲ ಅಯ್ಯ, ನೀವು ಊಟ ತಂದಿಲ್ಲ. ನಂಗೆ ಹಸು ಇಲ್ಲ, ಕೆಲಸನೂ ಇಲ್ಲಪ್ಪ. ಅಯ್ಯ ನಾ ತಂದೀನಿ ತಗೊಳ್ಳಿ. ಅಯ್ಯ ಬೇಡಪ್ಪ, ಈಗ ತಾನೇ ಹೊಟ್ಟೆ ತುಂಬ ನೀರು ಕುಡಿದೆ. ನಮ್ಮಮ್ಮನೂ ಹಾಗೆ, ಕೆಲಸ ಇಲ್ದರೆ ಅವಾಗ ಇರೋದನ್ನೆಲ್ಲ ನಮ್ ಕೊಟ್ಟು ಹೊಟ್ಟೆ ತುಂಬ ನೀರು ಕುಡಿತಾಳಯ್ಯ. ಅಯ್ಯೋ ಪಾಪ, ಹೊಟ್ಟೆ ತಣ್ಣಗಿರ್ಲಿ. ಇದನ್ನು ನಿಮ್ಮಮ್ಮ ಹೇಳ್ಕೊಟ್ಟೇನಪ್ಪ, ತಗೊಳ್ಳಿ. ಅಯ್ಯ ನೀವೇನು ಯೋಚನೆ ಮಾಡ್ಬೇಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ಮಿಲ್ ಸಪ್ಪರದ ಮೇಲೆ ಅವ್ರಿಗೆ ಹೇಳಿ ನಿಮ್ಮನ್ನ ಕೆಲಸ ಕೊಡಿಸ್ತೀನಿ. ಅಯ್ಯ ನಿಮ್ ಮಕ್ಕಳು ಮರಿ ಯಾರಿಲ್ಲ ಅಯ್ಯ. ಸ್ವಲ್ಪ ಕೊಡಮ್ಮ. ನಾ ಹಾಕಲ್ಲ, ಅಮ್ಮ ಹೇಳಿದರೆ. ಯಾವ ಅಮ್ಮನೇ? ಅಯ್ಯೋ ಡಾಕ್ಟರ್ ಅಮ್ಮ. ಓ ಸ್ವಲ್ಪ ಹಾಕಮ್ಮ. ಡ್ಯಾಡಿ ನೋ. ಹಲೋ, ಹಾ ಚಂದ್ರ ಮಾತಾಡ್ತಿರೋದು. ರಿಯಲಿ ಒಂದ್ ಸೆಕೆಂಡ್ ಹೇಮಾ, ಈಗಲೇ ಬಂದ್ಬಿಡ್ತೀನಿ ಸರ್. ಈಗ ಬಂದೆ. ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ಯಾರೋ ಒಬ್ಬ ಸಿಕ್ಕಿದಾನಂತೆ, ಅವ್ನು ನಮ್ಮ ಅಣ್ಣ ಇರ್ಬೋದು ಅಂತ ಅನುಮಾನ ಪಡ್ತಿದ್ದಾರೆ. ಹೊಡ್ ಬಂದ್ಬಿಡ್ತೀನಿ ಸರ್. ಹೊಡಿ ಹೊಡಿ ಹೊಡಿ. ಲಪ್ಪ ನಾನು ಬರ್ಲೇನ್ರ. ಅಯ್ಯೋ ಬೇಡ ಡ್ಯಾಡಿ. ಹೇಮಾ ಕಾರ್ಕಿ ಇಲ್ಲಿದೆ. ಲೋ ಅಪ್ಪ ಬೇಗನೆ ಬಂದ್ಬಿಡ್ರ. ಮಗನೇ, ಮಾತಾ ನಾಸ್ತಿ ಪಿತಾ ನಾಸ್ತಿ, ನಾಸ್ತಿ ಬಂಧು ಸಹೋದರ, ಅರ್ಥ ನಾಸ್ತಿ ಗೃಹಂ ನಾಸ್ತಿ, ಆಸ್ತಿ ಪಾಸ್ತಿ ಸರ್ವಂ ನಾಸ್ತಿ, ತಸ್ಮಾತ್ ಜಾಗೃತಿ ಜಾಗೃತ ಮಗನೇ. ಶಟಪ್ ಶಟಪ್ ನಾಸ್ತಿ. ಎಷ್ಟು ಸನ್ಯಾಸಿ, ಟೇಕ್ ಯುವರ್ ಸೀಟ್. ಸೀಟ್ ನಾಸ್ತಿ ಟೇಕ್ ನಾಸ್ತಿ ವಾಟ್ ನಾಸ್ತಿ ಮಗನೇ. ಅಬ್ಬಬ್ಬಬ್ಬ ಏನ್ರಿ ಇದು ನಿಮ್ ನಾಸ್ತಿ? ಅಬ್ಬಬ್ಬಬ್ಬಬ್ಬ ನಾಸ್ತಿ ಮಗನೇ ನಾಸ್ತಿ. ಹಲೋ ಇನ್ಸ್ಪೆಕ್ಟರ್. ಹಲೋ ಮಿಸ್ ಚಂದ್ರ, ಇದ್ರ ಯಾರೋ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ನೋಡಿ, ನನ್ಗೆ ಯಾಕೋ ಅನುಮಾನವಾಗಿದೆ. ಭಾವ ಭಾವ ನಾಸ್ತಿ, ಅಕ್ಕ ನಾಸ್ತಿ, ಅಕ್ಕಪಕ್ಕ ನಾಸ್ತಿಯೋ ನಾಸ್ತಿ. ಏನು ನಿನ್ನ ಅವಸ್ಥೆ? ಅವಸ್ಥೆ ನಾಸ್ತಿ ಮಗನೇ. ಇದು ಪೊಲೀಸ್ ಸ್ಟೇಷನ್, ಹೀಗೆಲ್ಲ ಐಲ್ ಪೈಲ ಕಡೆದ್ರೆ ಹುಚ್ಚಾಸ್ಪತ್ರೆಗೆ ಹಾಕ್ತಾರೆ. ಹುಚ್ಚಾಸ್ಪತ್ರೆ ನಾಸ್ತಿ? ಓ ಏನೋ, ನಿನಗೆ ತಿಳಿದೇ ಇರೋದು ಏನಿದೆ ಭಾವ? ನಿಮ್ಮಮ್ಮ ಮಹಾಭಾರತ, ನಿನ್ ತಂಗಿ ರಾಮಾಯಣ, ನಮ್ಮಮ್ಮನೋ ಭಾಗವತ, ಎಲ್ಲರೂ ಸೇರ್ಕೊಂಡು ನನ್ನ ಶಿವತಾಂಡವ ನೃತ್ಯ ಆಡ್ಸೋಕ್ ಶುರು ಮಾಡ್ಬಿಟ್ರು. ಸರ್ವಮ್ಮ ಆಸಕ್ತಿ ನಾಸ್ತಿ, ಎಲ್ಲ ಆದ್ಮೇಲೆ ಕೊನೆಗೆ ಉಳ್ಕೊಂಡಿದ್ದೀವಿ. ಒಂದ್ ಕೆಲಸ ಮಾಡು, ಆ ಕಮಂಡ್ಲ ಈ ರುದ್ರಾಕ್ಷಲ ಆಚರಿಸಿ ನನ್ ಜೊತೆ ಬಾ. ನಾಸ್ತಿ ನಾಸ್ತಿ ಬಡಿತೀನಿ ನೋಡು. ಬಾರೋ. ಯಾಕೆ? ಬದುಕೋದಾರಿ ಹೇಳ್ಕೊಡ್ತೀನಿ. ನಾಸ್ತಿ ನಾಸ್ತಿ ಆಸ್ತಿ ಆಸಕ್ತಿ ಬಾ, ಇದೆಲ್ಲ ನಾಸ್ತಿ ಬಾ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಬರ್ತೇನೆ ಬಿಟ್ರೆ. ಪುನಃ ಇಲ್ಲಿ ಬರಬೇಡ್ರಿ, ಹೋಗಿ ಅವ್ರ ಜೊತೆಲಿ. ಓ ಆಸ್ತಿ ನಾಸ್ತಿ ನಾಸ್ತಿ ಬಾಸ್ತಿ ಕಾಸ್ತಿ ಬಾಸ್ತಿ ನಾಸ್ತಿ ನಾಸ್ತಿ. ನಿಮ್ಮ ಅಮ್ಮನ ಹತ್ರ ಕೊಡು, ಯಾವ್ದಕ್ಕಾದ್ರೂ ಆಗತ್ತೆ. ಇಲ್ಲ ಅಪ್ಪಾಜಿ,
ಹಾಗೆಲ್ಲ ದುಡ್ಡು ತಗೊಂಡ್ರೆ ಅಮ್ಮ ಬೈತಾಳೆ. ನೋಡು, ಈ ದುಡ್ಡಿಂದ ನನಗೇನು ಪ್ರಯೋಜನ ಇಲ್ಲ ಕಣೋ. ನಿಮಗಾದ್ರೂ ಯಾವ್ದಕ್ಕಾದ್ರೂ ಆಗುತ್ತೆ. ಆಗಲ್ಲ ಅಪ್ಪಾಜಿ, ಅಮ್ಮ ನನಗೆ ಒಬ್ಬರ ಮುಂದೆ ಕೈಯೊಡ್ಡಲ್ಲ ಅಂತ ಭಾಷೆ ಕೊಟ್ಟಿದ್ದೀನಿ. ಸರಿ ಹಾಗಾದ್ರೆ ನಾಳೆಯಿಂದ ನೀನು ನನಗೆ ಊಟ ತರಬೇಡ, ನನ್ನ ನಾಳೆಗೂ ನಾನು ಊಟ ಮಾಡೋಣ ಅಪ್ಪಾಜಿ. ಹೌದು ಕಣೋ, ಛತ್ರದಲ್ಲಿ ಮಲ್ಕೋತೀನಿ, ನಿನ್ ಜೊತೆಲಿ ಊಟ ಮಾಡ್ತೀನಿ. ಇನ್ ಈ ದುಡ್ಡು ನನಗೆ ಹಾಕೋ ಅಪ್ಪಾಜಿ. ನೋಡು, ಹಠ ಹಿಡಿಬೇಡ. ನೀನ್ ಹಣ ಬೇಡ ಅಂತ ಹೇಳ್ಬಿಟ್ಟು ಈಗ ತಾನೇ ನನ್ನ ಮನಸ್ಸಿಗೆ ಸಿಕ್ಕಿರೋ ಶಾಂತಿ ಸಮಾಧಾನ ಹಾಳು ಮಾಡ್ಬೇಡ ಕಣೋ. ಅಪ್ಪಾಜಿ, ಮಗು, ನೀನ್ ನನ್ನ ಅಪ್ಪಾಜಿ ಅಂತ ಕರಿತೀಯಲ್ಲ, ಒಂದ್ ವೇಳೆ ನಿನ್ನ ಅಪ್ಪಾಜಿನೇ ಕೊಟ್ಟಿದ್ರೆ ಬೇಡ ಅಂತಿದ್ದೇನೋ? ಏನ್ ಮಾಡ್ಬೇಕು? ದಂಡಂ ದಶಗುಣಂ ಭವೇತ್ ಅಂತ ಇದ್ರ ಪ್ರಯೋಗ ಮಾಡ್ಬೇಕು. ಹೀಗೆ ಇದ್ರ ಪ್ರಯೋಗ ಅವ್ರ ಮೇಲೆ ನೀನ್ ಮಾಡ್ತೀಯ? ನಾನಲ್ಲ, ನೀನ್ ಅವ್ರ ಮೇಲೆ ಪ್ರಯೋಗ ಮಾಡ್ಬೇಕು. ತಗೋದ್ರಿ, ನನ್ನ ಕೈ ಕೊಟ್ಟಿಯಲ್ಲ ಇದನ್ನ, ಇನ್ ಮೇಲೆ ನೋಡು ನನ್ನ ಮನೇಲಿ ತಾಂಡವ ನೃತ್ಯ ಹೇಗಿರುತ್ತೆ ಅಂತ. ಸಿಸ್ಟರ್, ಗುರುಕುಲ ವಿದ್ಯಾಭ್ಯಾಸ ಮುಗೀತು, ನಾನು ಬರ್ತೀನಿ. ಬಾವಾ, ಗಂಡಸ್ತಾರ ಮನೆಗೆ ಹೋಗ. ಕಾವೇರಿ, ಬಾವಾ, ನಾ ಹೇಳಿದ್ದಲ್ಲ ಮರಿಬೇಡ. ಓಕೆ ನೆಕ್ಸ್ಟ್, ಓಕೆ ನೆಕ್ಸ್ಟ್, ನೆಕ್ಸ್ಟ್ ಐ ಗೋ. ನನ್ನ ಹತ್ತು ರೂಪಾಯಿ ತಂದಿದ್ಯಾ? ಹೌದಮ್ಮ, ದಿನ ಊಟ ಹಚ್ಕೊಂಡು ಕೊಡ್ತೀನಲ್ಲ ಅಪ್ಪಾಜಿ, ಅವರು ಬಲವಂತ ಮಾಡ್ಕೊಟ್ರಮ್ಮ, ಅವ್ರ 5 ರೂಪಾಯಿನೇ. ಊಟ ಕೊಟ್ಟಿದ್ ತಪ್ಪಲ್ಲ, ದುಡ್ಡು ತಗೊಂಡಿದ್ ತಪ್ಪು, ಮೊದ್ಲು ಹೋಗಿ ಕೊಟ್ಬಿಟ್ಟು. ಅಮ್ಮ ಅವ್ರು ತಗೊಳಲ್ಲ ಅಮ್ಮ, ನಾ ಎಷ್ಟೋ ಹೇಳ್ದೆ ಕೇಳಲಿಲ್ಲ. ನಿಮ್ಗೋಸ್ಕರನೇ ನಾನು ಕೆಲಸ ಮಾಡ್ತಿರೋದು, ಈ ದುಡ್ಡು ತಗೊಳ್ದೆ ನಾನು ಕೆಲಸ ಬಿಟ್ಬಿಡ್ತೀನಿ ಅಂದ್ರಮ್ಮ. ವಿಚಿತ್ರವಾಗಿದೆ. ಹೌದಮ್ಮ, ಅವ್ರಿಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಅಂತಮ್ಮ. ಅದಕ್ಕೆ ನೀನ್ ಹತ್ರ ಅವ್ರಿಗೆ ಸಮಾಧಾನ ಆಗುತ್ತಾ? ಹೋಗಿ ಕೈ ಕಾಲು ತೊಳ್ಕೊಂಬ. ಹಲೋ ಡ್ಯಾಡಿ. ಹಲೋ, ಯಾರು ಗೊತ್ತಾಗ್ಲಿಲ್ಲ ನಮ್ಮ ಬೊಂಬೈ ನನ್ನ ಫ್ರೆಂಡ್ ಕೃಷ್ಣಮೂರ್ತಿ ಅಂತಿಲ್ವೇ, ಅವ್ರ ಮಗ ಸುಬ್ಬಣ್ಣ ಅಂತ. ಹೇಳುವ ನನ್ನ ಇಷ್ಟರ್ ಲಂಡನ್ ಇಷ್ಟರ್ ಲಂಡನ್ ಅಂತ ಕರೀತಾರೆ ನಾನು. ಆದ್ರೆ ಚಿಕ್ಕದಾಗಿ ಚೊಕ್ಕವಾಗಿ ಸುಪಾರಿ ಅಂತ. ಸುಪಾರಿ ಹಿಂದಿನಲ್ಲಿ ಅಡಿಕೆ ಹಾಗಂತಾರೆ. ಓ, ನಾಟ್ ಅಡಿಕೆ ಪುಡಿ, ಸುಪರ್ ನೋ ಫಾರಿನ್ ರಿಟರ್ನ್ ಸುಪಾರಿ ಅಂತ. ಅಂಡ್ ಹಾಗೆ ಬಾವಾ, ಇದನ್ ಪೆಟ್ಟಿ ಡಕ್ಲಿಂಗ್ ಡಾಕ್ಟರ್ ಹೇಮ ಇರ್ತಾನೆ. ಮಿಸ್ಟರ್ ಚಂದ್ರು ಅಂತ ನನ್ನ ರಿಲೇಟಿವ್, ನನ್ನ ಫ್ಯಾಕ್ಟ್ರಿ ಮ್ಯಾನೇಜರ್. ಅಂದಾಗೆ ನೀವು ಲಂಡನ್ ಅಲ್ಲಿ ಏನೇನು ವಿಶೇಷ ನೋಡಿದ್ರಿ? ಬೇಕಾದಷ್ಟು ವಿಶೇಷ ನೋಡಿದೆ. ಅಂದಾಗೆ ವಿಶೇಷ ಗೊತ್ತೇನ, 6-7 ವರ್ಷದ ಮಕ್ಕಳೆಲ್ಲ ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ನಾನು ಇಂಗ್ಲಿಷ್ ಕಲ್ತಿರೋದು ಅವರಿಂದಲೇ. ಇವತ್ತು ನಿಮ್ಮಿಂದ ಒಂದು ವಿಶೇಷ ತಿಳ್ಕೊಂಡಾಗಾಯ್ತು. ಥ್ಯಾಂಕ್ ಯು. ಬರ್ತೀನಿ ಬರ್ತೀನಿ. ವೆಂಕಟರಾಮು ನೋಡು, ಇವ್ರನ್ನ ಕರ್ಕೊಂಡು ಹೋಗಿ ಅಂಬೇಗಳ ರೂಮ್ ಇದೆಯಲ್ಲ ಅಲ್ಲ ಬಿಡು. ಇವ್ರನ್ನೇ ಬನ್ನಿ ಬನ್ರಿ. ಏಮಾ, ಚಂದ್ರು ಹತ್ರ ಮಾತಾಡ್ದ್ಯಾ? ಮದುವೆ ವಿಷಯ ಹೇಮಾ, ಇನ್ ನೀವು ಹೀಗೆ ಮುಂದುವರಿಯೋಕೆ ಸಾಧ್ಯವಿಲ್ಲ. ನೀವಿಬ್ರು ಒಂದು ತೀರ್ಮಾನಕ್ಕೆ ಬಂದು ನಂಗೆ ತಿಳಿಸ್ಲೇಬೇಕು. ಬಿ ಸೀರಿಯಸ್ ಮೈ ಚೈಲ್ಡ್. ಎಸ್, ಐ ಮೀನ್ ಇಟ್. ಐ ವಾಂಟ್ ಎ ಡಿಸಿಷನ್ ಇಮ್ಮಿಡಿಯೇಟ್.
ಹೇಳು ಬಗು ಬಗು ಮನುಷ್ಯರ ಬಗಲ್ಲ ಬಗು ಅಮ್ಮ 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 ಬೇರೆ ಬರೋದೇನೆ ನಿನಗೆ ಏಯ್ ಅಮ್ಮನ ಮಗಳೇ ನಾನು ಹೇಳ್ದ ಹೇಳು ಗಂಡನೇ ದೇವರು ಪೂರ್ತಿ ಹೇಳು ಗಂಡನೇ ದೇವರು ಪತಿ ಸೇವೆಯೇ ನನಗೆ ಪ್ರಾಣ ಪ್ರಾಣ ತೆಗೆದು ಬಿಟ್ಟೇನು ಹುಷಾರಾಗಿರು ಏನೋ ಮಗನೇ ಕೊಡು ಕೈಗೆ ಕಪ್ಪಣದ ಪೆಟ್ಟಿಗೆ ಬೀಗಿದ ಕೈನಾ ನಿನ್ನ ಮುಖಕ್ಕೆ ಅದು ಬೇರೆ ಕೇಳು ಏನಂದೆ ಸಾಕು ನಿನ್ನ ಗಿಲಿಟು ಕೊಡು ಮುಖ್ಯರಿಬ್ಬರು ಮುಂದೆ ಬನ್ನಿ ಬನ್ನಿ ಮುಂದೆ ಏನ ನಿಂತು ಬಿಟ್ಟೆ ಹೋಗ ಜಪ್ಮಾಲೆ ತಗೊಂಬ ಹೋಗ ಹೋಗ ಕುಕ್ಕರ್ ಬಡಿ ಇಬ್ಬರು हरे राम हरे राम 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 हरे हरे बैल माता बाई बरते बरलो हरे राम हरे राम 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 हरे 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 राम 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 हरे राम हरे राम 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 हरे 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 कृष्ण हरे कृष्ण 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम 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 हरे 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 संसार हाड़क बरते भगवंत ध्यान मैं बरल सायोवर्गू हे जप माता मकजी नोड़ हुषार चतुर तव बिकवे ಅಪ್ಪಾಜಿ ಅಪ್ಪಾಜಿ ನಾನು ಅಪ್ಪಾಜಿ ರಾಜು ಅಕ್ಕಪ್ಪಾಜಿ ಹುಷಾರಿಲ್ಲ ಅಂತ ಹೇಳಲಿಲ್ಲ ಅಪ್ಪಾಜಿ ಬಲ್ಗೆ
ರಾಜು ಹೋಗಿ ರಾಮಿ ಪಂಡಿತನ ಕರ್ಕೊ ಬಾಗ್ಲೇ ಅಮ್ಮ ಬೇಗ ಹೋಗು ರಾಜು ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಅಪ್ಪ ಜನ ಹತ್ರ ನೋಡ್ತಾ ಇರು. ಆಗ್ಲಿ ಅಮ್ಮ ಆಗ್ಲಿ ಅಮ್ಮ ನೋಡ್ಕೊಳ್ಳಿ. ಒಂದಲ್ಲ ಎರಡಲ್ಲ ಏಳು ವರ್ಷ. ಮೈ ಗುಡ್ನೆಸ್, 7 ಇಯರ್ಸ್. ನಿಮ್ಮ ಅಣ್ಣ ಅತ್ತಿಗೆ ಸಿಗ್ಲಿ ಅಂತ ನೀನು, ನಿನ್ನ ಒಪ್ಪಿಗೆ ಸಿಗ್ಲಿ ಅಂತ ಇವಳು, ನಿಮ್ಮಿಬ್ಬರ ಮಧ್ಯೆ ನನ್ಗತಿಯ ನನ್ ಸ್ವಲ್ಪ ದಿವಸ ಸರ್, ಇವತ್ತಲ್ಲ ನಾಳೆ ನಮ್ಮ ಅಣ್ಣ ಅತ್ತಿಗೆ ನನಗೆ ಖಂಡಿತ ಸಿಕ್ಕೇ ಸಿಗ್ತಾರೆ ಅನ್ನೋ ನಂಬಿಕೆ ಇದೆ. ಮೈ ಗುಡ್ನೆಸ್, ನನಗೇನು ಆ ನಂಬಿಕೆ ಇಲ್ಲ ಸರ್. ನೋಡು, ನನ್ನ ಮಗಳು ಇನ್ನೂ ಹೀಗೆ ಕಾಯ್ತಾ ಇದ್ರೆ ಮುದುಕಿ ಮುದುಕಿ ಆಗೋಗ್ತಾಳೆ. ಕೊನೆ ಸತಿ ಹೇಳ್ತೇನೆ, ಏನೇ ಆಗ್ಲಿ ತಲೆ ಮೇಲೆ ತಲೆ ಬಿದ್ದು ಹೋಗ್ಲಿ, ಮುಂದಿನ ತಿಂಗಳ 10ನೇ ತಾರೀಕು ನಿಮ್ಮಿಬ್ಬರ ಮದುವೆ ಮುಗಿದು ಹೋಗ್ಲೇಬೇಕು. ಹಾ, ಇಟ್ ಈಸ್ ಫೈನಲ್. ಎಸ್ ಹುಡುಗ ಚಂದ್ರು ನೋಡಿದ್ಯಾ, ಅಪ್ಪ ಇಷ್ಟು ಖಂಡಿತವಾಗಿ ಮಾತಾಡ್ಬಿಟ್ರು. ನೀನೇನಂತಿ ಹೇಮಾ? ಅಪ್ಪನ ಮಾತು ಕೇಳೋದೇ ವಾಚಿನ್ಸುತ್ತೆ. ನಿನ್ನ ಹತ್ರಕ್ಕೆ ಅನುಕೂಲವಾಗಿ ಅವರು ಹೇಳ್ತಿರುವಾಗ. ಹಾಗಲ್ಲ ಚಂದ್ರ, ವರ್ಷಾನ್ಗಟ್ಲೆಯಿಂದ ತಡೆದು ತಡೆದು ನನಗೂ ಸಾಕಾಗ್ಬಿಟ್ಟಿದೆ. ಇನ್ನು ಮೇಲೆ ಅವ್ರ ಇಷ್ಟಕ್ಕೆ ವಿರೋಧವಾಗಿ ನಡ್ಕೊಂಡ್ರೆ ಖಂಡಿತವಾಗಿ ಅವ್ರು ಸುಮ್ಮನೆ ಇರೋದಿಲ್ಲ. ಚಂದ್ರು ನೀನು ಹಠ ಮಾಡಿ, ಅಪ್ಪನೂ ಹಠ ಮಾಡಿ, ಕಡೆಗೆ ಕಡೆಗೆ ಮದುವೆ ಬೇರೆ ರೀತಿ ತೀರ್ಮಾನ ಆಗ್ಬಿಟ್ರೆ ಖಂಡಿತವಾಗಿಯೂ ನಾನು ಬದುಕೋದಿಲ್ಲ. ಇಷ್ಟಕ್ಕೆ ಗಾಬರಿಯಾಗಿ ಹೀಗೆ ದುಃಖ ಪಡ್ತಾ ಇದೆಯಾ? ಓದ್ದವಳು ತಿಳಿದವಳು, ಎಷ್ಟು ಓದಿದ್ರೇನು, ಏನ್ ತಿಳಿದಿದ್ರೇನು, ನಾನು ನಾನು ಒಂದು ಹೆಣ್ಣು ತಾನೆ. ನನ್ನ ಆಸೆ ಆಕಾಂಕ್ಷೆಯನ್ನ ನೀನು ಉಪೇಕ್ಷೆ ಮಾಡಿಬಿಟ್ರೆ ನಾನು ಹೇಗೆ ಸಹಿಸ್ಲಿ? ಹೇಮಾ, ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ಅಷ್ಟು ಅವಿವೇಕಿ ಅಲ್ಲ ನಾನು. ಇನ್ನು ಸ್ವಲ್ಪ ಸ್ವಲ್ಪ ಕಾಲಾವಕಾಶ ಕೊಡು ಪ್ಲೀಸ್, ಪ್ಲೀಸ್. ದುಡ್ಡು ನನ್ನ ಹತ್ರ ಇಲ್ಲಿಂದ ಬರಬೇಕು ಡಾಕ್ಟ್ರೆ. ನೋಡಿ, ನನ್ನ ಗಂಡನ ಪ್ರಾಣ ಉಳಿಸ್ಕೊಡಿ, ನಿಮ್ಮ ಮನೇಲಿ ಕೊನೆ ತನಕ ನಾನು ಜೀತ ಮಾಡಿ ನಿಮ್ ಋಣ ತೀರಿಸ್ಬಿಡ್ತೇನೆ. ನಿಮ್ಮಂಥವ್ರಿಗೆ ಏನ್ಲೇ ಸರ್ಕಾರದವರು ಧರ್ಮದ ಆಸ್ಪತ್ರೆ ಕಟ್ಟಿಸಿ ಪಕ್ಕದ ಬೀದಿಲಿ ನಡೆಸ್ತಾ ಇದ್ದಾರೆ. ಅಲ್ಲಿ ಡಾಕ್ಟ್ರೆ, ಡಾಕ್ಟ್ರೆ ನನ್ನ ನಿಮ್ಮ ಮಗಳು ಅನ್ಕೊಳ್ಳಿ, ನನಗೆ ಮಾಂಗಲ್ಯ ಭಿಕ್ಷೆ ಕೊಡಿ ಡಾಕ್ಟ್ರೆ. ಹೌದೌದು, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಈ ವಿದ್ಯೆ ಕಲಿತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನರ್ಸಿಂಗ್ ಹೋಮ್ ಕಟ್ಟಿಸಿ ಕೂತಿರೋದು ನಿಮ್ಮಂಥವ್ರು ಬೆಳಗಾಗಿ ಕೂಡ್ಲೇ ಭಿಕ್ಷಿಗೆ ಬರ್ತಾನೆ ಇರ್ಲಿ, ನಾವು ಧರ್ಮ ಮಾಡ್ತಾನೆ ಇರ್ತೀವಿ. ನಿನ್ ಗಂಡನ ಪ್ರಾಣ ಉಳಿಬೇಕಾ? ಹೌದು ಡಾಕ್ಟ್ರೆ. ಅಣ್ಣ 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 ತಗೊಂಬರ್ತೀನಿ ಡಾಕ್ಟ್ರೆ, ತಗೊಂಬರ್ತೀನಿ. ನೋಡು
ಬ್ರೋಕರ್ ಬಂಗ್ಲೆಯಲ್ಲಿದ್ದಾರೆ. ನಾನು ರಾಜು ತಾಯಿ. ಯಾವ ರಾಜು? ನಿಮ್ಮ ಮಿಲ್ನಲ್ಲಿ ಕೆಲಸ ಮಾಡ್ತಿರೋ ಹುಡುಗ. ಮೈ ಗುಡ್ನೆಸ್, ನಮ್ಮ ಮಿಲ್ನಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ನಿಮ್ಮ ರಾಜು ಯಾರು ಅಂತ ನನಗೆ ಹ್ಯಾಕ್ ಗೊತ್ತಾಗಬೇಕು. ಸರ್, ನಮ್ಮ ಯಜಮಾನ್ರು ಹುಷಾರಿಲ್ಲ, ತುಂಬಾ ಜ್ವರ, ನಾನೇ ಇಲ್ಲ, ಹೇಗೆ ಆಡ್ತಿದ್ದಾರೆ, ಏನೇನೋ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನೇನಮ್ಮ ಮಾಡಿದೆ? ಯಾವ್ದಾದ್ರು ಡಾಕ್ಟರ್ ನೋಡು. ನೋಡಿದೆ, ಹಣ ಇಲ್ಲದೆ ಬರಲ್ಲ ಅಂದ್ಬಿಟ್ಟು ಒಂದು 50 ರೂಪಾಯಿ ಕೊಟ್ಟರೆ. ಓ, ಇದಕ್ಕೆ ಇಷ್ಟೆಲ್ಲ ಫೀಸ್? ವೆಂಕಟರಾಮ ವಿನಾಯಕ್ ಮಂಡಳಿ ಅವ್ರು ಬರ್ತಾರೆ, ಅವರಿಗೆ 100 ರೂಪಾಯಿ ಕೊಟ್ಟು ಕಳಿಸು, ನಾನು ಊರ್ನಲ್ಲಿಲ್ಲ ಅಂತ ಹೇಳಿ. ಅವಕಾಶ ಕೇಳಿದ್ದು ನೀನ್ ನನ್ನ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ ನಾವೇ ನಿನ್ ಪ್ರಾಣ ತೆಗೆದ್ಬಿಡ್ತಾ ಇದ್ವಿ. ಚಿಚಿ, ನೀನಿಂತ ಕೆಲಸ ಮಾಡ್ಬಾರ್ದಾಗಿತ್ತು. ಡ್ಯಾಡಿ, 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 ಡ್ಯಾಡಿ. ಡಾಕ್ಟರ್ ಪತಿ ಸ್ಪೀಕಿಂಗ್. ಯಾವಾಗ? ಹಾ, ಹೌದಾ? ಹಾ, ಓಹೋ, ಹಾ, ನಾ ಬರ್ತೀನಿ ಈಗ. ನಿಮ್ಮಲ್ಲೆಲ್ಲ ಯಾರೋ ಪೇಷಂಟ್ ಕರೆಯೋರು ಅಷ್ಟೇ. ಹಾ, ಮಾತ್ರ ಕೊಡ್ತಾ ಇದ್ದೀರಾ? ಇನ್ನೊಂದು ಮಾತ್ರ ಕೊಡಿ, ಡಾಕ್ಟರ್ ನಾ ಬಂದ್ಬಿಡ್ತೀನಿ. ಓಕೆ, ಬರ್ತೀನಿ. ನೀನು ಸ್ವಲ್ಪ ಹೊತ್ತಿಲ್ಲಿರು, ಬರ್ತೀನಿ. ಏನ್ ಅಡ್ಡ ಆಗ್ತಿದೀಯಲ್ಲ ನೀನು? ಡಾಕ್ಟ್ರೆ, ಡಾಕ್ಟ್ರೆ ಹೇಳ್ತಾ ಇರೋದು ಸ್ವಲ್ಪ ಹೊತ್ತಿರು ಅಂತ. ಡಾಕ್ಟ್ರೆ, ಡಾಕ್ಟ್ರೆ, ನನ್ನ ಗಂಡನ ಪ್ರಾಣ ತುದಿಗಟ್ಟಿನಲ್ಲಿದೆ. ನಿಮ್ಮ ಹಣ ಕೊಟ್ಬಿಟ್ಟಿದ್ದೀನಿ, ನನ್ನ ಜೊತೆಲಿ ಬಂದೆ. ಒಂದು ಅರ್ಜೆಂಟ್ ಕೇಸ್ ಇದೆ ಅಮ್ಮ, ಅದನ್ನು ನೋಡ್ಕೊಂಡು ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು. ಇಲ್ಲ, ಈಗಲೂ ನನ್ನ ಜೊತೆಗೆ ಬರ್ಬೇಕು. ಬರೋದಿಲ್ಲ, ಮಿಲ್ ಸಾಮ್ರಾಜ್ಯರು ಜ್ಞಾನ ತಪ್ಪಿದ್ದಾರೆ, ಅವ್ರು ನೋಡ್ಕೊಂಡೇ ನಾನು ಬರೋದು. ಡಾಕ್ಟ್ರೆ, ನೀವೇನು ಮನುಷ್ಯರು? ಡಾಕ್ಟರ್, ಶ್ರೀಮಂತರದ ಪ್ರಾಣ ಏನು, ಬಡವರದ ಪ್ರಾಣ ಇಲ್ವೇನು? ನೋಡಿ, ಈಗ ನನ್ನ ಮಾತಂತೆ ನೀವು ನನ್ನ ಜೊತೆಲಿ ಬರದೆ ಹೋದ್ರೆ
ನಾನು ನನಗೆ ಗೊತ್ತಿಲ್ಲ ಏನ್ ಮಾಡ್ತೀನಿ ಹೇಳ ಮೇಲ್ಕೆ ಹೇಳು ಬರ್ತೀನಿ ಹೇಳು ತಗೊಳ್ಳಿ ಡಾಕ್ಟರ್ ತಗೊಳ್ಳಿ ಕೊಡಿ ಬನ್ನಿ ಬನ್ನಿ ಇವಲ್ಲ ಈ ಕಡೆ ಬನ್ನಿ ಬನ್ನಿ ಡಾಕ್ಟರ್ ಎಷ್ಟೋ ವರ್ಷಗಳಾದ್ಮೇಲೆ ಇವತ್ತು ಇವತ್ತು ನೋಡೋ ಭಾಗ್ಯ ಬಂದಿದೆ ಇವರಿಗೆ ಏನಾದ್ರೂ ಆದ್ರೆ ಅಷ್ಟೇನ್ ಗಾಬರಿ ಪಡಬೇಕಾದಿಲ್ಲ ಧೈರ್ಯವಾಗಿರು ಜ್ವರ ಜಾಸ್ತಿ ಇದೆ ಒಂದೆರಡು ಮೂರು ದಿನ ಸರಿಯಾಗಿ ಔಷಧಿ ಬಿಡಬೇಕು ಆಹಾರ ತಗೊಳ ಆಗ್ಬಿಟ್ರೆ ಎಲ್ಲ ಸರಿ ಹ್ಮ್ ಹೆಚ್ಚಿರುವಾಗ ಬಾಯಾರ್ಕಿ ಅಂತಂದ್ರೆ ಬರೀ ಬಿಸಿನೀರು ಕೊಡ್ಬೇಕು ಸಂತ ಅಂತಂದ್ರೆ ಕಾಫಿ ಟೀ ಹಾಲು ಗಂಜಿ ಅನ್ನ ಇನ್ನ ಕೊಡ್ಕೊಡು ನಾಳೆ ಇದೇ ಹೊತ್ತಿ ಬಂದು ನೋಡ್ತೀನಿ ನಾನು ನನ್ನ ಜೊತೆಲಿತ್ತು ಇಷ್ಟೇನ ನಿನ್ನ ಅರ್ಥ ಮಾಡ್ಕೊಂಡಿದ್ದು ಮನುಷ್ಯ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ರೀತಿ ಬದಲಾವಣೆ ಆಗ್ತಾನ ಯಾರು ನನ್ ಮಾತು ನಂಬು ನಾನು ನಿಜ ಹೇಳ್ತಾ ಇದ್ದೀನಿ ಕಣ್ಣಾರಿ ನೋಡಿದ್ರು ನನ್ನ ಕಣ್ಣು ನಂಬ್ರೆ ನಿನ್ನ ಮಾತು ನಂಬಲ ಯು ಆರ್ ಕರೆಕ್ಟ್ ಹೇಮಾ ದಿಸ್ ಫೆಲೋ ಇಸ್ ಎ ಕನ್ನಿಂಗ್ ಫೆಲೋ ಹೈ ಇನ್ಸ್ಪೆಕ್ಟರ್ ಯು ಆರ್ ಕಮಿಟೆಡ್ ಯು ಆರ್ ಅಂಡರ್ ಅರೆಸ್ಟ್ What? I'm sorry. You are under arrest. Inspector? You don't show any mercy to him. That's it. I will prove. Inspector, I will prove. You, I am sorry. Our father. My father in the. Ito Tale. He Talege Kole. ಇದು ಆಯುಧ ಈ ಕೈಗೆ ಕೊಲೆ ಮಾಡಿದ್ದು ಯು ಆರ್ ಅಂಡರ್ ಅರೆಸ್ಟ್ ಮಿಸ್ ಚಂದ್ರ ಯು ಆರ್ ಅಂಡರ್ ಅರೆಸ್ಟ್ ಅಮ್ಮ
ಹೇಳ್ಬೇಡಿ, ಡಾಕ್ಟರ್ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ. ಹೇಗಿದೆ ನಮ್ಮ ನಿನ್ ಗಂಡ? ನೋಡಿ ಡಾಕ್ಟರ್, ಹೇಗಿದೆಯಪ್ಪ? ಯಾಕೆ ಜ್ವರ ಏನೂ ಇಲ್ಲಮ್ಮ. ವೆರಿ ಗುಡ್. ರಾತ್ರಿ ನಿದ್ದೆ ಮಾಡಿದ್ಯಾ? ಊಟ ಕೊಡ್ಬೋದಾ ಡಾಕ್ಟರ್? ಓ ಧಾರಾಳ ಕೊಡ್ಬೋದು. ನೀನು ಡಿಸ್ಪೆನ್ಸರಿ ಬಾ, ಔಷಧಿ ಕೊಡ್ತೀನಿ. ಈಗಲೇ ಬರ್ತೀನಿ ಸರ್. ಈಗ ಬೇಡ, ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಬಾ. ಶ್ಯಾಮರಾಯರು ಅಂತಿದ್ದಾರೆ, ಅವ್ರ ಮನೆಗೆ ಹೋಗ್ಬಿಟ್ಟು ಶಾಪಿ ಬರ್ತೀನಿ. ಶ್ಯಾಮರಾಯರು ಅಂದ್ರೆ ಮಿಲ್ಲ ನರ್ತಾನೆ ಸರ್. ಹೌದು. ಅವ್ರಿಗೇನಾಯ್ತು ಸರ್? ಯಾಕೆ ನಿಂಗೆ ಅದೆಲ್ಲ? ಅವ್ರು ನಮ್ಮ ಸಾವುಕಾರರು ಸರ್. ಏ ಅಳಿವಿನ ಮಾಡ್ಕೋಬೇಕು ಅಂತ ಮನೇಲಿ ಒಬ್ಬರನ್ನ ಇಟ್ಕೊಂಡಿದ್ರಲ್ಲ, ಏನ್ ನಡೀತೋ ಏನೋ, ಅವ್ರ ತಲೆ ಹೊಡೆದು ಜ್ಞಾನ ತಪ್ಪಿಸಿದ್ದಲ್ಲಪ್ಪ. ಈಗ ಅವ್ರು ಸ್ವಲ್ಪ ಹುಷಾರಾಗಿದ್ದಾರೆ. ಇನ್ನು ಬರ್ತೀನಮ್ಮ. ಏನಮ್ಮ? ಸಾವುಕಾರ ತಲೆ ಹೊಡೆದ್ರು ಅಂದ್ರಲ್ಲ, ಯಾರು? ಅದೇ ಹೇಳದಲ್ಲಮ್ಮ, ಅವ್ರ ಅಳಿಯನಾಗೋ ಚಂದ್ರು ಅಂತ. ಹೌದು ಕಣಮ್ಮ, ಮನೆಯವರೇ ಅಂತ ಕೆಲಸ ಮಾಡಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ? ಪೊಲೀಸರು ಒಳಗಡೆ ತಳ್ಳಿರ್ತಾರೆ. ಅವ್ರ ತಲೆ ಹೊಡೆದಿದ್ದು ಚಂದ್ರು ಅಲ್ಲ ಡಾಕ್ಟರ್, ನಾನು. ಹೌದು ಡಾಕ್ಟರ್, ನಿಮಗ್ ಕೊಡೋ ದುಡ್ಡಿಲ್ಲದೆ ಇಂಥ ಕೆಲಸ ಮಾಡಿಬಿಟ್ಟೆ. ನಾನೇನು ಮಾಡ್ಲಿ? ಇನ್ಸ್ಪೆಕ್ಟರ್, ಇನ್ನು ಏನ್ ನೀನಾಮೇಶ ನಡೆಸ್ತಾ ಇದ್ದೀರಿ? ನಾನು ನೋಡಿದಾಗ ಈ ಆಯುಧ ಇವನ್ ಕೇಳಿ, ಸೊ ಇವನೇ ಅವ್ರ ತಲೆ ಹೊಡೆದಿರೋದು. ಹೊಡೆದದ್ದನ್ನ ನೀವು ನೋಡಿದ್ರಂತೆ? ನಾನು ನೋಡಿದ್ರೆ ಸುಮ್ಮನೆ ಬಿಡ್ತಿದ್ದೆ, ಇವನು ಸ್ವಂತ ನಾವು ಸ್ವಂತ ಕಾಣಿಸ್ಬಿಡ್ತಿದ್ದೆ. ಚಂದ್ರು, ಇದಕ್ಕೆ ನೀವೇನು ಹೇಳ್ತೀರ? ಮಾಡದೇ ಇರೋ ತಪ್ಪನ್ನ ಮಾಡದೆ ಅಂತಿರುವಾಗ ನಾ ಏನ್ ಹೇಳಿದ್ದೆ? ನಂಬೇಡಿ ಇನ್ಸ್ಪೆಕ್ಟರ್, ಖಂಡಿತ ಇವ್ರ ಮಾತು ನಂಬೇಡಿ. ಸುತ್ತ ದಗಾಕೋರ ಅವ್ರ ಮನೇಲೆ ತಿಳ್ಕೊಂಡಿದ್ದು, ಅವ್ರ ತಲೆನ ಒಡೆಯಕ್ ಹೊಡಿತಾನೆ. ತಪ್ಪು ಮಾಡಿರೋಳು ನಾನು, ಶಿವರಲ್ಲ. ನಾನ್ ನಿಮ್ಮ ಮತ್ತಿಗೆ ಅಲ್ಲ, ಅಪರಾಧಿ. ಸಾವುಕಾರ ತಲೆ ಹೊಡೆದು ಇನ್ಸ್ಪೆಕ್ಟರ್ ನನ್ನ ಜೈಲಿಗೆ ಹಾಕಿ. ಇಲ್ಲ ಇನ್ಸ್ಪೆಕ್ಟರ್, ಹೊಡೆದಿದ್ ನಾನು, ಇವರಲ್ಲ. ಇಲ್ಲ ನಾನು ಹೊಡೆದಿದ್ದು. ಇಲ್ಲ ಇನ್ಸ್ಪೆಕ್ಟರ್, ನಾನು ಹೊಡೆದಿದ್ದು. ಇನ್ಸ್ಪೆಕ್ಟರ್ ಸುಳ್ಳು ಹೇಳ್ತಾ ನಾನು ಹೊಡೆದಿದ್ದು. ಮಿಸ್ಟರ್ ಚಂದ್ರು, ಇಷ್ಟೊತ್ತು ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು, ಈಗ ನಾನೇ ಹೊಡೆದಿದ್ದು ಅಂತ ಹೇಳ್ತಾ ಇದ್ರು. ಇದ್ರಲ್ಲಿ ಯಾವ್ದು ನಿಜ? ಈಗ ನಾನು ಹೇಳಿದ ನಿಜ, ನಾನೇ ಅಪರಾಧಿ. ಇಲ್ಲ ನಾನೇ ಅಪರಾಧಿ. ಇಲ್ಲ ಇನ್ಸ್ಪೆಕ್ಟರ್, ಇವ್ರು ನಮ್ಮ ಮತ್ತೆ ಮೈದ್ ನಾನು ವಾತ್ಸಲ್ಯದಿಂದ ಅಪರಾಧ ತಲೆ ಮೇಲೆ ಹೊತ್ಕೋತಾ ಇದ್ದಾರೆ. ನಾನೇ ಇವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನಿಜ ಹೇಳ್ತಾ ಇದ್ದೀನಿ ಇನ್ಸ್ಪೆಕ್ಟರ್, ಎಷ್ಟೋ ವರ್ಷಗಳ ಮೇಲೆ ಸಿಕ್ಕಿದ್ರು ನಮ್ಮ ಯಜಮಾನರು, ಜ್ವರದಲ್ಲಿ ಮರಳ್ತಾ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಡಾಕ್ಟರ್ ತೋರ್ಸೋಣ ಅಂದ್ರೆ ಕೈಯಲ್ಲಿ ಮೂರು ಕಾಸಿಲ್ಲ, ಅದಕ್ಕೋಸ್ಕರ ತುಡುಕಿ ಹೀಗೆ ಮಾಡಿಬಿಟ್ಟೆ. ಅದಕ್ಕೆ ಅಣ್ಣ ಸಿಕ್ಕಲ್ಲ, ಅವ್ನಿಗೆ ಹುಷಾರಿಲ್ವಾ? ನಿಮ್ಮ ಅಣ್ಣ ಅಲ್ಲ ರೀ ನಮ್ಮ ಯಜಮಾನ್ರು. ಅದಕ್ಕೆ ನನ್ನ ಮಾತು ಸ್ವಲ್ಪ ಕೇಳಿದ್ರು. ಅದಕ್ಕೆ ಸರ್, ಇವ್ರು ಯಾರು ಸುಮ್ಮನೆ ನನ್ನ ಅತಿ ಅತ್ತಿಗೆ ಅಂತ ಪೀಡಿಸ್ತಾ ಇದ್ದಾರೆ, ನಾನು ಇವ್ರನ್ನ ನೋಡಿದ್ದೆ ಇಲ್ಲಿ. ಸುನಾಥ್ ಈಕೆ ಒಳಗೆ ಕರ್ಕೊಂಡು ಹೋಗು. ಇನ್ಸ್ಪೆಕ್ಟರ್, ಈ ಅನಾಹುತಕ್ಕೆ ಇವ್ರು ಯಾರು ಕಾರಣಗಳು? ನಿಜವಾದ ಅಪರಾಧಿ ನಾನು. ಏನ್ ಹೇಳ್ತಾ ಇದ್ದ? ಹೌದು ಇನ್ಸ್ಪೆಕ್ಟರ್, ಹಣದ ಮದದಿಂದ ಕುರುಡಾಗಿದ್ದೆ, ಅದಕ್ಕೀಕೆ ಒಂದು ಪೆಟ್ಟು ಕೊಟ್ಟು ಬುದ್ಧಿ ಕಲಿಸು. ಇನ್ಸ್ಪೆಕ್ಟರ್, ನಡೆದಿರೋ ತಪ್ಪಿನಲ್ಲಿ ಎಲ್ರಿಗಿಂತಲೂ ಹೆಚ್ಚಿನ ಪಾಲು ನಂದು. ಸಾಧಿದ ನಾನು ಈಕೆನ ದುಡ್ಡಿಗೆ ಪೀಡಿಸ್ತೇ ಹೋಗಿತ್ತು ಅಂತಂದ್ರೆ ಖಂಡಿತ ಈ ಕೆಲಸ ಆಕೆ ಮಾಡ್ತಿಲ್ಲ. ಈಗ ಇವರು ಆರೋಗ್ಯವಾಗಿದ್ದಾರೆ, ನಾವು ಕೊಟ್ಟಿರೋ ಕಂಪ್ಲೇಂಟ್ನ ಹಿಂತಗೊಳ್ಳೋಣ ಅಂತ ನಾವು ಬಂದಿದ್ದೀವಿ. ನೀವೆಲ್ಲ ಒಂದಾದ್ಮೇಲೆ ನಮ್ದೇನಿದೆ, ಇಟ್ಸ್ ಆಲ್ ರೈಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆವೇಶದಲ್ಲಿ ನಿಮ್ಗೆ ಅನ್ಯಾಯ ಮಾಡಿಬಿಟ್ಟೆ, ನನ್ನ ಕ್ಷಮೆ. ನನಗೆ ಹೇಮಾ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲಮ್ಮ. ನಿನ್ ಕುಟುಂಬದ ಕಥೆನ ಡಾಕ್ಟರ್ ನನ್ಗೆ ಆಗ್ಲೇ ತಿಳಿಸೋದು, ಅದಕ್ಕಾಗಿ ನಾನು ಬಂದಿದ್ದೆ. ಹೇಮಾ, ಹೇಮಾ, ನಿನಗೆ ಚಂದ್ರಗೆ ಹೇಗೆ ಮುಖ ತೋರಿಸು ಅಂತ ಮನೆಯಲ್ಲೇ ಕೂತಿದ್ದಾರೆ. ಎಲ್ಲ ಕೆಟ್ಟಗಳಿಗೆ ಅದರ ಪ್ರಭಾವ ಅಷ್ಟೇ. ಏನ ಚಂದ್ರ, ಆವತ್ತಿಂದ ಹೇಮನ್ನ ಹೀಗೆ ಅಳಿಸ್ತಾ ಇದೆಯಾ? ಅಯ್ಯ, ನಿಮ್ಮ ಅತ್ತಿಗೆ ಏನೋ ಕೇಳ್ತಾ ಇದ್ದಾಳೆ, ಉತ್ತರ ಕೊಡು. ಅವ್ರು ಯಾರೋ ನನಗೆ ಗೊತ್ತಿಲ್ಲ. ಚಂದ್ರ, ಚಂದ್ರ,
ಚಂದ್ರು, ಪ್ರಪಂಚದಲ್ಲಿ ಯಾರನ್ನೇ ಬದಲಾಯಿಸಿದ್ರು ನಿನ್ನ ಮಾತ್ರ ಬದಲಾಯಿಸೋಕ್ಕಾಗಲ್ಲ. ನೀವ್ ಯಾರು ಬದಲಾಯಿಸೋದಕ್ಕೆ? ನಾನು ಇಲ್ಲೇ ನಿಮ್ಮನ್ನು ನೋಡಿದ್ದು. ನಾನು ನಿಮ್ಮ ಮಾತಿಗೆ? ನಾನು ನಿಮ್ಮ ಭಯಂದ ಅಲ್ಲ, ನಿಮ್ಮ ಅಣ್ಣ ನೋಡ್ಬೇಕು ಅಂದೆ. ಬಾರಯ್ಯ ಬಾಮ್ಮ. ಯಾಕ್ರೆ ನೀವು ಇಲ್ಲೇ ನಿಂತ್ಕೊಂಡ್ರೆ? ವಿಚಾರ ಮಾಡಲಿ ಸರ್, ಮತ್ತೆ ಕ್ಲೈಮ್ಯಾಕ್ಸ್ ಸರ್ ಬದಲಾಯಿಸೋದು. ಆ ವಿಲನ್ನು ಹೀರೋ ಆಗ್ಬಿಟ್ಟ. ಎಲ್ಲ ಶಾಸ್ತ್ರೋಕ್ತವಾಗಿ ನಡಿಬೇಕಲ್ಲ ವೆಂಕಟರಾಮು. ನಡಿ ಅಂದ ಕಾಫಿ ಫಿಲ್ಟರ್ ಅಲ್ಲ? ಕಾಫಿ ಫಿಲ್ಟರ್ ಇದೆಯಲ್ಲ. ನಮ್ಮ ಹುಡುಗಿ ಕಾಫಿ ಅಂದ್ರೆ ತುಂಬಾ ಇಷ್ಟ. ಯಜಮಾನ್ರೆ ಏನ್ ಮಿಸ್ಟೇಕ್ ನೋಡಿ, ನನಗೆ ಯಾಕೋ ಇದೆಲ್ಲ ಜಾಸ್ತಿ ಆಯ್ತು ಅಂತ ಕಾಣಿಸುತ್ತೆ. ಹೆಣ್ಣು ತಂದೆಯಾಗಿ ಹಾಗಲ್ಲ, ತಾವು ನಿಶ್ಚಿತಾರ್ಥಕ್ಕೆ ಹೀಗೆಲ್ಲ ಖರ್ಚು ಮಾಡಿದ್ರೆ ನಿಮ್ ಮದುವೆಗೆ ಏನ್ ಮಾಡ್ತಿರೋ ಅಂತ ಭಯವಾಗಿ. ನೋಡಿ ನನ್ ಕರ್ತವ್ಯ ಮಾಡೋದಕ್ಕೆ ದಯವಿಟ್ಟು ಪ್ಲೀಸ್. ನಿಮ್ ಇಷ್ಟ ನೋಡ್ದೇನೆ, ನಿಶ್ಚಿತಾರ್ಥಕ್ಕೆ ಇಷ್ಟೆಲ್ಲ ನಿನ್ನ ಮದುವೆನಲ್ಲೂ ಇದ್ರ ಕಾಲು ಭಾಗ ಕೊಟ್ಟಿಲ್ವಲ್ಲೇ. ಇನ್ನು ಹೆಚ್ಚಿನ ಏರ್ಪಾಡು ಮಾಡ್ಕೊಂಡ್ವಿ. ಮಾವನೆಯ ಸರಿ ಮಾವ ಹೇಮಾ, ನಾನು ಚಂದ್ರು. ಏನಪ್ಪ ಅದು? ಏನಿಲ್ಲ ಅಣ್ಣ. ಏನದು? ಏನಿಲ್ಲ ಅಷ್ಟೇ. ನನ್ನ ಹತ್ರ ಏನಿಲ್ಲಮ್ಮ. ಏನದು? ಏನಿಲ್ಲ ಚಂದ್ರು. ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರ ಹೇಮಾ, ಒಂದ್ ನಿಮಿಷ ಬರ್ತೀಯ? ಹಳ್ಳಿಗೆ ಹೊರಟಿದ್ದೀನಿ ಮಾವಿ. ಹಾಗಾದ್ರೆ ಹೇಮಾ? ಡ್ಯಾಡಿ, ನಾನು ಹಳ್ಳಿಗೆ ಹೋಗ್ತಾ ಇದ್ದೀನಿ. ಇರೋದು ಮಗ, ಅವಳಿಗೆ ಮದುವೆ ಮಾಡಬೇಕು ಅಂತ ಇಷ್ಟೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀನಿ. ಅಲ್ಲದೆ ನನ್ನ ಫ್ಯಾಕ್ಟ್ರಿ, ಈ ಮನೆ ಇದೆಲ್ಲ ನೀನೇ ವಾರಿಸ್ತಾರ? ನಿಮ್ಮಂಥ ಒಬ್ಬೊಬ್ಬ ಶ್ರೀಮಂತರು ಇಂಥ ಖರ್ಚು ಕಂದಾಚಾರನ ತಡೆಗಟ್ಬೇಕು. ನಮ್ಮ ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ನಮ್ಮ ಮನೆಗೆ ಸೀಮಿತವಾಗಿರಬಾರ್ದು, ನಾಡಿನ ಕಡೆಗೂ ಹರಿಬೇಕು. ಆಗ್ಲೇ ನಮಗೂ ನೆಮ್ಮದಿ, ದೇಶಕ್ಕೂ ನೆಮ್ಮದಿ. ಚಂದ್ರು, ನೀನು ಹೇಳೋದೆಲ್ಲ ನಿಜ ಕಣು. ಆದರೂ ದೊಡ್ಡವರ ಆಶೀರ್ವಾದ ಪಡೆದು ಮದುವೆ ಅಂತ ಆಗಬೇಕು. ಅದೇ ನಮ್ಮ ಸಂಪ್ರದಾಯ, ಧರ್ಮ. ಅಣ್ಣ, ಮಾವ, ನೀವಿಬ್ರು ನಮಗೆ ದೊಡ್ಡವ್ರು ತಾನೆ. ಈ ತಾಳಿ ಮುಟ್ಟಿ ಆಶೀರ್ವಾದ ಮಾಡಿ, ನಮ್ಮ ಮದುವೆ ಆಗಿ ಹೋಗುತ್ತೆ. ಅಣ್ಣ, ಅತ್ತಿಗೆ, ಅಣ್ಣ, ಅತ್ತಿಗೆ, ಮಾವ, ಅಕ್ಕಪ್ಪ, ನಿಮ್ಮ ಸಂತೋಷ ಸುಖವಾಗಿದ್ದರೆ ಸಾಕಷ್ಟೇ.